ನನ್ನ ಪ್ರೀತಿಯ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ಪತ್ತರ್ ಅಂಡ್ ಇವತ್ ನಾವು ಡಿಸ್ಕಶನ್ ಮಾಡ್ತಾ ಇದೀವಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಇರತಕ್ಕಂತ ಯೋಜನೆಗಳನ್ನ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಯೋಜನೆಗಳಂತಂದಾಗ ಮುಖ್ಯವಾಗಿ ನಾವು ಯಾವ್ದಕ್ ಹೇಳ್ತೀವಿ ಅಂತಂದ್ರೆ ಒಂದು ದೇಶ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಆ ದೇಶದ ಸರ್ಕಾರ ಆ ದೇಶದಲ್ಲಿರ್ತಕ್ಕಂತಹ ಎಲ್ಲಾ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಸ್ಕೊಂಡು ಹಾಕೊಳ್ತಕ್ಕಂತ ಪೂರ್ವ ಸಿದ್ಧತೆಗಳಿಗೆ ನಾವೇನ ಕರಿತೀವಿ ಅಂತಂದ್ರ ಯೋಜನೆಗಳು ಅಂತ ಕರಿತೀವಿ ಇಂಥ ಯೋಜನೆಗಳಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನಮ್ಮ ಭಾರತಕ್ಕೆ ಪರಿಚಯ ಮಾಡ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗಾಗಿ ಅವ್ರಿಗೆ ಏನಂತ ಕರಿತೀವಿ ಅಂತಂದ್ರೆ ಯೋಜನಾ ಶಾಸ್ತ್ರದ ಪಿತಾಮಹ ಅಥವಾ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಕರಿತೀವಿ ಹೌದಾ ಯಾರಿಗೆ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನ ಅವ್ರಿಗೆ ಸೊ ಈ ರೀತಿ ನಾವು ಯೋಜನೆಗಳನ್ನ ನೋಡಿದಾಗ ಭಾರತವನ್ನ ಅಭಿವೃದ್ಧಿಗೊಳಿಸ್ಬೇಕು ಅಥವಾ ಭಾರತದಲ್ಲಿರ್ತಕ್ಕಂಥ ಬಡತನವನ್ನು ಕಡಿಮೆ ಮಾಡ್ಬೇಕು ಭಾರತದಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಯನ್ನ ಕಡಿಮೆ ಮಾಡ್ಬೇಕು ಭಾರತದಲ್ಲಿರ್ತಕ್ಕಂಥ ಆಹಾರದ ಕೊರತೆಯನ್ನ ಕ ಸೊ ಅದೇ ರೀತಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಸಾಮಾಜಿಕವಾಗಿ ಜನರಿಗೆ ಭದ್ರತೆಯನ್ನು ಕೊಡೋದಾಗಿರ್ಬಹುದು ಸೊ ಈ ರೀತಿಯಾಗಿ ಒಂದೊಂದು ಉದ್ದ ಉದ್ದೇಶದ ಶಿಕ್ಷಣ ಕ್ಷೇತ್ರ ಈಡೇರಿಸೋದಾಗಿರ್ಬೋದು ಶಿಕ್ಷಣ ಕ್ಷೇತ್ರವನ್ನು ಸುಧಾರಣೆ ಮಾಡೋದಾಗಿರ್ಬಹುದು ಕೃಷಿ ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬಹುದು ವೈದ್ಯಕೀಯ ಕ್ಷೇತ್ರದ ಸುಧಾರಣೆ ಆಗಿರ್ಬಹುದು ಈ ರೀತಿ ಸುಮಾರು ಉದ್ದೇಶಗಳನ್ನ ಇಟ್ಕೊಂಡು ಸರ್ಕಾರ ಏನ್ ಮಾಡುತ್ತೆ ಅಂತ ಯೋಜನೆಗಳನ್ನ ಜಾರಿಗೆ ತರ್ತಾ ಹೋಗುತ್ತಾ ಆ ತರ ಯೋಜನೆಗಳನ್ನ ನಾವು ಪರಿಗಣನೆ ತಗೊಂಡಾಗ ಇತ್ತೀಚೆಗೆ ಸಾಕಷ್ಟು ಯೋಜನೆಗಳ ಬಗ್ಗೆ ಕ್ವಶನ್ ಮಾಡ್ತಾ ಇದ್ದಾನೆ ಕ್ವಶನ್ ಪೇಪರ್ ಒಳಗಡೆ ಸೊ ಹಾಗಾಗಿ ನಾನಿವತ್ ತಗೊಂಡ್ ಬಂದಿರತಕ್ಕಂಥದ್ದು ಯಾವುದು ಅಂದ್ರೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳು ಅಂತ ಹೇಳ್ತೀವಿ ಸೊ ಇದರಲ್ಲಿ ಯೋಜನೆ ಬಂದಾಗ ಕೇಂದ್ರ ಸರ್ಕಾರದ ಯೋಜನೆಗಳು ಅಂತ ಹೇಳ್ತೀವಿ ರಾಜ್ಯ ಸರ್ಕಾರದ ಯೋಜನೆಗಳು ಅಂತ ಹೇಳ್ತೀವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಅಂತ ಹೇಳ್ತೀವಿ ಸೊ ಒಂದ್ ಸೈಡ್ ಕೇಂದ್ರ ಸರ್ಕಾರ ನೋಡಿದಾಗ ಕೇಂದ್ರ ಸರ್ಕಾರನೇ ದುಡ್ಡು ಹಾಕುತ್ತೆ ಕೇಂದ್ರ ಸರ್ಕಾರದಲ್ಲಿನೇ ಇಂಪ್ಲಿಮೆಂಟೇಶನ್ ಆಗ್ತವೆ ರಾಜ್ಯ ಸರ್ಕಾರ ನೋಡಿದಾಗ ರಾಜ್ಯ ಸರ್ಕಾರ ದುಡ್ಡು ಹಾಕುತ್ತೆ ರಾಜ್ಯ ಸರ್ಕಾರದಲ್ಲಿ ಮಾತ್ರ ಏನಾಗ್ತಾವ ಅಂತಂದ್ರೆ ಜಾರಿಗೆ ಬರ್ತವೆ ಅಂಡ್ ಅದೇ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಅಂದಾಗ ಕೇಂದ್ರ ಸರ್ಕಾರನೂ ದುಡ್ಡು ಹಾಕುತ್ತೆ ರಾಜ್ಯ ಸರ್ಕಾರನೂ ದುಡ್ಡು ಹಾಕುತ್ತೆ ಕೇಂದ್ರದಲ್ಲೂ ಜಾರಿಗೆ ಬರುತ್ತೆ ರಾಜ್ಯದಲ್ಲೂ ಜಾರಿಗೆ ಬರುತ್ತೆ ಅದೇ ಸಿಕ್ಸ್ಟಿ ಇಷ್ಟು ಫೋರ್ಟಿ ಒಳಗಡೆ ಬರ್ಬೋದು ಅಂದ್ರೆ ಅರವತ್ ಪರ್ಸೆಂಟ್ ಕೇಂದ್ರ ಸರ್ಕಾರ ಹಾಕಿ ನಲ್ವತ್ ಪರ್ಸೆಂಟ್ ರಾಜ್ಯ ಸರ್ಕಾರ ಕೂಡ ಹಾಕ್ಬಹುದು ಇಲ್ಲ ಅಂದ್ರೆ ಫಿಫ್ಟಿ ಇಷ್ಟು ಫಿಫ್ಟಿ ಒಳಗಡೆ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಹಾಕಿ ಇನ್ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಕೂಡ ಹಾಕ್ಬಹುದು ಸೊ ಈ ರೀತಿಯಾಗಿ ಜಾರಿಗೆ ತಂದಿರತಕ್ಕಂತಹ ಯೋಜನೆಗಳಲ್ಲಿ ನಾವಿವಾಗ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಯಾವುದು ಅಂತಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ಅಂತ ಹೇಳ್ತೀವಿ ಹಾಗಾದ್ರೆ ಯಾವ ವಿಧ ಪ್ರಮುಖವಾಗಿರ್ತಕ್ಕಂಥ ಯೋಜನೆಗಳು ಪ್ರೆಸೆಂಟ್ ಇಯರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡ್ ಆಗಿರ್ಬೋದು ಇಪ್ಪತ್ ಮೂರ ಆಗಿರಬಹುದು ಯಾವ ಯೋಜನೆಗಳು ಬಂದು ಸೊ ಫಸ್ಟ್ ಒನ್ ಯಾವ್ದು ಅಂತಾರ ಪ್ರಧಾನ ಮಂತ್ರಿ ಶ್ರೀ ಯೋಜನೆ ಪಿ ಎಂ ಶ್ರೀ ಅಂತ ಹೇಳ್ತೀವಿ ಹೌದಾ ಪಿ ಎಂ ಶ್ರೀ ಅಂತಕ್ಕಂತಹ ಯೋಜನೆ ಪಿ ಎಂ ಶ್ರೀ ಅಂತಂದ್ರೆ ಪ್ರಧಾನ ಮಂತ್ರಿ ಸ್ಕೂಲ್ ಅಂದ್ರೆ ಪ್ರಧಾನ ಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ಹೇಳ್ತೀವಿ ಪ್ರಧಾನ ಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ಹೇಳ್ತೀವಿ ಪಿ ಎಂ ಶ್ರೀ ಅಂತಕ್ಕಂಥ ಯೋಜನೆ ಜಾರಿಗೆ ಬರುತ್ತ ಹಾಗಾದ್ರೆ ಈ ಯೋಜನೆಯನ್ನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತೆರಡರ ಏನ್ ಮಾಡ್ತಾರೆ ಅಂತಾರೆ ಈ ಯೋಜನೆಯನ್ನ ಆರಂಭಗೊಳಿಸ್ತಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಾರಿಗೆ ತಂದಿರತಕ್ಕಂತ ಎನ್ ಇ ಪಿ ಅಂತ ಏನ್ ಕರಿತೀವಿ ಎನ್ ಇ ಪಿ ಅಂತಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಏನ್ ಕರಿತೀವಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಏನ್ ಜಾರಿಗೆ ಬರುತ್ತೋ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆ ಒಂದು ಎರಡ್ ಸಾವಿರದ ಇಪ್ಪತ್ತರ ಎನ್ಇ ಪಿ ನೀತಿಯ ಪ್ರಕಾರ ಏನ್ ಮಾಡ್ತಾರೆ ಅಂತಂದ್ರೆ ಜಾರಿಗೆ ತರ್ತಾರೆ ಹಾಗಾದ್ರೆ ಭಾರತದಾದ್ಯಂತ ಎಷ್ಟು ಶಾಲೆಗಳನ್ನ ತೆಗಿಬೇಕು ಅಂತಂದ್ರೆ ಹದಿನಾಲ್ಕು ಸಾವಿರದ ಐದ್ನೂರು ಶಾಲೆಗಳನ್ನ ಏನ್ ಮಾಡ್ಬೇಕು ಅಂತಂದ್ರ ಈ ಒಂದು ಓಪನ್ ಮಾಡ್ಕೋಬೇಕು ಸ್ಥಾಪನೆ ಮಾಡ್ಬೇಕಂತಕ್ಕಂಥ ಉದ್ದೇಶದಲ್ಲೇ ಜಾರಿಗೆ ಬಂದದ್ ಯಾವ್ದು ಅಂತಾರ ಪ್ರಧಾನ ಮಂತ್ರಿ ಶ್ರೀ ಯೋಜನೆ ಪಿ ಎಂ ಶ್ರೀ ಅಂತಕ್ಕಂಥ ಯೋಜನೆ ಸೊ ಹಂಗಾದ್ರೆ ಈ ಯೋಜನೆಯಲ್ಲಿ ಶಾಲೆಗಳಲ್ಲಿ ಮೂಲ ಸೌಕರ್ಯಗಳನ್ನ ಒದಗಿಸೋದಾಗಿರ್ಬಹುದು ನವೀನ ಬೋಧನಾ ಶಾಸ್ತ್ರ ಆಗಿರ್ಬಹುದು ಅಂದ್ರೆ ಹೊಸ ಹೊಸ ಬೋಧನಾ ಶಾಸ್ತ್ರಗಳ ಕ್ರಮಗಳನ್ನ ಅಳವಡಿಸಿಕೊಳ್ಳೋದಾಗಿರ್ಬಹುದು ಅಂಡ್ ತಂತ್ರಜ್ಞಾನ ಆಧಾರಿತ ಸೌಲಭ್ಯಗಳನ್ನ ಅವ್ರಿಗೆ ಕೊಡ್ಬೇಕು ಅಂತಕ್ಕಂಥ ಉದ್ದೇಶದಲ್ಲೇ ಜಾರಿಗೆ ಬಂದದ್ ಯಾವುದು ಅಂತಂದ್ರ ಪಿ ಶ್ರೀ ಅಂತಕ್ಕಂಥ ಯೋಜನೆ ಈ ಯೋಜನೆಯಲ್ಲಿ ಅಭಿವೃದ್ಧಿ ಹೊಂದಲಿರುವ ಶಾಲೆಗಳು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಪ್ರಯೋಗಾಲಯಗಳಂತ ಏನ್ ಮಾಡ್ತವೆ ಅಂತರ ನಿರ್ವಹಿಸಲಿವೆ ಅದಾ ಸೊ ಅಭಿವೃದ್ಧಿ ಹೊಂದಿರತಕ್ಕಂಥ ಸ್ಕೂಲ್ಗಳಲ್ಲಿ ಮುಖ್ಯವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಯೋಗ ಶಾಲೆಗಳನ್ನ ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರಯೋಗ ಶಾಲೆಗಳನ್ನ ಕೊಡ್ಬೇಕು ಅಂತಕ್ಕಂಥದ್ದು ಕೂಡ ಈ ಯೋಜನೆಯ ಮುಖ್ಯ ಗುರಿಯಾಗಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಪಿ ಎಂ ಶ್ರೀ ಯೋಜನೆ ಯಾವ್ದು ಸಲುವಾಗಿ ಅಂತಾರ ಶಿಕ್ಷಣ ಕ್ಷೇತ್ರದ ಸುಧಾರಣೆಗೆ ಬಂದಿರತಕ್ಕಂತದ್ದು ಯಾವ್ದು ಅಂತಾರ ಪಿ ಶ್ರೀ ಅಂದ್ರೆ ಪ್ರಧಾನ ಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ಹೇಳ್ತೀವಿ ಎಸ್ ಇದಾದ ಜಾರಿಗೆ ಬಂದಿರತಕ್ಕಂತ ಮತ್ತೊಂದು ಯೋಜನೆ ಯಾವುದು ಅಂದ್ರ ಪ್ರಧಾನ ಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಅಂತ ಹೇಳ್ತು ಇದೊಂಚೂರು ಹಳೆದು ಹೌದಾ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಬಂದಿರತಕ್ಕಂಥದ್ದು ಯಾವುದು ಅಂತಾರ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಅಂತ ಹೇಳ್ತು ಸೊ ಜನರಿಕ್ ಔಷಧಿಗಳನ್ನ ಸಮನ್ವಯವಾಗಿ ಸಂಗ್ರಹಿಸಿ ಸರಬುಜ್ರ ಸರಬರಾಜು ಮಾಡ್ಬೇಕು ಜೊತೆಗೆ ಕಡಿಮೆ ದರದಲ್ಲಿ ಈ ಒಂದು ಔಷಧಿಗಳನ್ನ ಚಿಕಿತ್ಸೆಗಳನ್ನ ಕೊಡ್ಬೇಕು ಅಂತಕ್ಕಂಥ ಉದ್ದೇಶನ ಜಾರಿಗೆ ಬಂದದ್ದು ಯಾವ್ದು ಅಂದ್ರ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ನಿಮಗ್ ಗೊತ್ತು ಕಾಮನ್ ಆಗಿ ನಾವು ಮೆಡಿಕಲ್ ಶಾಪಿಗೆ ಹೋದ್ರೆ ಏನಾಗ್ತತಿ ಅಂದ್ರೆ ಬಹಳಷ್ಟು ಕಾಸ್ಟ್ಲಿ ಮೆಡಿಕಲ್ ಗಳನ್ನ ತಗೋತೀವಿ ಅದೇ ಒಂದು ಜನರಿಕ್ ಮೆಡಿಸಿನ್ಸ್ ಗಳನ್ನ ನಾರ್ಮಲ್ ಆಗಿ ಜನೌಷಧಿ ಕೇಂದ್ರಗಳಿಂದ ತಗೋಬೇಕು ಅಂದ್ರೆ ಬಹಳ ಕಡಿಮೆ ರೇಟ್ ಒಳಗಡೆ ಜನರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಜನರಿಕ್ ಔಷಧಿಗಳನ್ನ ಕೊಡ್ಬೇಕು ಅಂತಾನೆ ಈ ಯೋಜನೆ ಜಾರಿಗೆ ಬರುತ್ತೆ ಬ್ರಾಂಡೆಡ್ ಔಷಧಿಗಳ ಮಾರುಕಟ್ಟೆ ಬೆಲೆಗೆ ಹೋಲಿಸಿದರೆ ಸಂಗ್ರಹಿಸಿದ ಜನರಿಕ್ ಔಷಧಿಗಳನ್ನ ಫಿಫ್ಟಿ ಪರ್ಸೆಂಟ್ ನಿಂದ ನೈನ್ಟಿ ಪರ್ಸೆಂಟ್ ಕಡಿಮೆ ಬೆಲೆಗೆ ಕೊಡ್ಬೇಕು ಇವಾಗ ಹೋದ್ರೆ ನಿಮ್ ಒಂದು ಟ್ಯಾಬ್ಲೆಟ್ ಏನಾದ್ರು ನಿಮಗೆ ಏನಾದ್ರು ನೂರು ರೂಪಾಯಿ ಟ್ಯಾಬ್ಲೆಟ್ ಇತ್ತು ಅಂತ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡ್ಕೊಂಡು ತೊಂಬತ್ ರೂಪಾಯಿ ಎಂಬತ್ ರೂಪಾಯಿ ಕೊಡ್ತಾ ಇದ್ರು ಅಂದ್ರೆ ಅದನ್ನ ಸಂಪೂರ್ಣವಾಗಿ ಏನ್ ಕೊಡೋದು ಅಂದ್ರೆ ನಿಮಗೆ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಸಸ ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾಗ್ತದೆ ಅಂದ್ರ ಔಷಧಿಗಳನ್ನ ತುಂಬಾ ಕಡಿಮೆ ರೇಟ್ ಜನರಿಗೆ ಒದಗು ಮಾಡ್ಬೇಕು ಅಂತಕ್ಕಂತ ಉದ್ದೇಶದಲ್ಲಿ ಜಾರಿಗೆ ತಂದದ್ ಯಾವ್ದು ಅಂದ್ರ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಅಂತ ಹೇಳ್ತೀವಿ ಹಾಗಾದ್ರೆ ಈ ಜನೌಷಧಿ ಕೇಂದ್ರಗಳಲ್ಲಿ ಫಸ್ಟ್ ಎಷ್ಟು ಅಂತಂದ್ರೆ ಒಂದ್ ಸಾವಿರದ ಏಳ್ನೂರ ಐವತ್ತೊಂಬತ್ತಕ್ಕೂ ಹೆಚ್ಚು ಏನ್ ಮಾಡಿದ್ದಾರೆ ಅಂತ ಔಷಧಿಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ಎರಡ್ನೂರ ಎಂಬತ್ತಕ್ಕೂ ಹೆಚ್ಚು ಬಗ್ಗೆ ಏನಾಗಿದ್ದಾರೆ ಅಂದ್ರೆ ಶಸ್ತ್ರ ಚಿಕಿತ್ಸಾ ಉಪಕರಣಗಳನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಜನೌಷಧಿ ಕೇಂದ್ರಗಳ ಕೇಂದ್ರಗಳ ಆರಂಭವಹಿಸುವುದಕ್ಕೆ ಐದು ಲಕ್ಷ ಹಣಕಾಸಿನ ನೆರವು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಒದಗಿಸಿದ್ದಾರೆ ಯಾರಾದ್ರೂ ನಾವು ಜನರಿಕ್ ಮೆಡಿಸನ್ ಶಾಪ್ ಅನ್ನು ಓಪನ್ ಮಾಡೋರಿದ್ವಿ ಅಥವಾ ಜನರಿಕ್ ಮೆಡಿಕಲ್ ಗಳನ್ನ ಓಪನ್ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಅದಕ್ಕೋಸ್ಕರ ಐದು ಲಕ್ಷ ರೂಪಾಯಿ ಹಣಕಾಸಿನ ನೆರವು ಕೂಡ ಕೊಡುತ್ತೆ ಹಣಕಾಸಿನ ನೆರವನ್ನ ಒದಗಿಸಬೇಕು ಅಂತಕ್ಕಂಥದ್ದು ಒಂದು ಆದ್ಯತೆ ಕೂಡ ಹೌದು ಸೊ ಜನೌಷಧಿ ಕೇಂದ್ರಗಳಲ್ಲಿ ಲಭ್ಯ ಇರತಕ್ಕಂತ ಔಷಧಿಗಳು ಡಬ್ಲ್ಯೂ ಎಚ್ ದಿಂದ ಪ್ರಮಾಣ ಮಾನದಂಡ ಪ್ರಮಾಣಿತ ಮಾನದಂಡಗಳಿಗೆ ಅನು ಅನುಗುಣವಾಗುತ್ತೆ ಹಾಗಾದ್ರೆ ಇಲ್ಲಿ ಜನರಿಕ್ ಮೆಡಿಸಿನ್ಸ್ ಗಳಂತ ಏನ್ ಬರ್ತಾವ ಜನೌಷಧಿ ಕೇಂದ್ರದ ಕೇಂದ್ರದೊಳಗಡೆ ಅದಕ್ಕೆಲ್ಲಾನು ಯಾರ ಸರ್ಟಿಫೈಡ್ ಆಗಿರ್ ಯಾರ ಒಂದು ಸರ್ಟಿಫೈಡ್ ಆಗಿದ್ರಬ್ಲ್ಯೂ ಓ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತಿವಿ ಸೊ ಡಬ್ಲ್ಯೂ ಹೆಚ್ಒ ದಿಂದ ಸರ್ಟಿಫೈಡ್ ಆಗಿರ್ತಕ್ಕಂಥ ಜನರಿಕ್ ಮೆಡಿಸನ್ಸ್ ಮಾತ್ರ ಅಂತಂದ್ರೆ ಇಲ್ಲಿ ಸರಬರಾಜು ಮಾಡ್ಲಾಗತ್ತೆ ಸೊ ಹಾಗಾದ್ರೆ ಜನೌಷಧಿ ಕೇಂದ್ರಗಳು ಆರೋಗ್ಯ ಸಂಬಂಧ ಸಂಬಂಧಿತವಾಗಿರ್ತಕ್ಕಂತ ಈ ಒಂದು ಕೇಂದ್ರಗಳು ಅಥವಾ ಔಷಧಿಗಳು ಅನ್ನ ಕೊಡಬೇಕು ಜನರಿಗೆ ಸಾಮಾನ್ಯ ವರ್ಗದವ್ರಿಗೆ ಕೂಡ ಕಡಿಮೆ ದರದೊಳಗಡೆ ಸಿಗ್ಬೇಕು ಅಂತಕ್ಕಂತ ಉದ್ದೇಶದಿಂದ ಜಾರಿಗೆ ಬಂದಿತ್ತು ಹಾಗಾದ್ರೆ ಇನ್ನು ಮೂರನೇದಾಗಿ ನಾವು ನೋಡ್ತಕ್ಕಂಥ ಯೋಜನೆ ಯಾವುದು ಅಂತಂದ್ರೆ ಸ್ಮೈಲ್ ಯೋಜನೆ ಅಂತ ಹೇಳ್ತೀವಿ ಸ್ಮೈಲ್ ಯೋಜನೆ ಅಂತ ಹೇಳ್ತೀವಿ ಸೊ ಸ್ಮೈಲ್ ಅಂದ್ರೆ ಸಪೋರ್ಟ್ ಫಾರ್ ಸಪೋರ್ಟ್ ಫಾರ್ ಮಾರ್ಜಿನ್ ಅನೈಸ್ಡ್ ಅಂತ ಹೇಳ್ತೀವಿ ಅಂದ್ರೆ ಸ್ಮೈಲ್ ಯೋಜನೆ ಅಂತಕ್ಕಂಥದ್ದು ಮುಖ್ಯವಾಗಿ ಅಂದ್ರೆ ಕೆಲವೊಂದಿಷ್ಟು ಕ್ವಶನ್ಸ್ ಗಳ ಹೆಂಗ್ ಮಾಡ್ತಾನೆ ಅಂದ್ರೆ ಈ ತರ ಇದ್ದನ್ನ ಮ್ಯಾಕ್ಸಿಮ್ ಅಬ್ರಿವೇಶನ್ ಅನ್ನ ಜಾಸ್ತಿ ಕೇಳ್ತಾ ಹೋಗ್ತಾನೆ ಇಲ್ಲಿ ಹೇಳಿಕೆ ಅನ್ನೋದಕ್ಕಿಂತ ಇಲ್ಲಿ ಯಾವಾಗ ಜಾರಿಗೆ ಬಂತು ಅನ್ನೋದಕ್ಕಿಂತ ಅಥವಾ ಯಾರ ಜಾರಿಗೆ ತಂದ್ರು ಅನ್ನೋದಕ್ಕಿಂತ ಈ ತರ ಕೆಲವೊಂದಿಷ್ಟು ಏನ್ ಈ ತರ ಹೆಸರು ಮೇಲ್ಗಡೆ ಇದ್ದಿರ್ತಕ್ಕಂಥ ಅಬ್ರಿವೇಶನ್ ಅನ್ನ ಮೋಸ್ಟ್ ಅವ್ಳು ಕೇಳ್ತಕ್ಕಂಥ ಪಾಸಿಬಿಲಿಟಿ ಇದೆ ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸ್ ಅಂತ ಹೇಳ್ತೀವಿ ಸೊ ಸ್ಮೈಲ್ ಅಂತಕ್ಕಂತ ಯೋಜನೆ ಜಾರಿಗೆ ಬರುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ತೆರಡರೊಳಗಡೆ ಏನಾಗುತ್ತೆ ಅಂತಂದ್ರೆ ಇದನ್ನ ಎಂ ಓ ಎಸ್ ಜೆ ಐ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ ಅಥವಾ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಜಾರಿಗೆ ಬಂದಿದೆ ಯಾವುದು ಅಂತ ಸ್ಮೈಲ್ ಅಂತಕ್ಕಂತ ಯೋಜನೆ ಈ ಯೋಜನೆಗೆ ಈ ಯೋಜನೆ ಭಿಕ್ಷುಕ ಸಮುದಾಯ ಮತ್ತು ತೃತೀಯ ಲಿಂಗಿಗಳ ಸಮುದಾಯಕ್ಕೆ ಸಂಬಂಧಪಟ್ಟಿರೋದು ಯಾವುದು ಅಂತಂದ್ರೆ ಈ ಒಂದು ಸ್ಮೈಲ್ ಅಂತಕ್ಕಂಥ ಯೋಜನೆ ತೃತೀಯ ಲಿಂಗಿಗಳು ಅಂತ ಹೇಳ್ತೀವಿ ಅಥವಾ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡತಕ್ಕಂತ ವರ್ಗ ಏನಿದನೋ ಆ ವರ್ಗಕ್ಕೆ ಸಂಬಂಧಪಟ್ಟಂಗೆ ಯೋಜನೆ ಯಾವುದು ಅಂತಾರ ಸ್ಮೈಲ್ ಅಂತಕ್ಕಂಥ ಯೋಜನೆ ಭಿಕ್ಷುಕ ಸಮುದಾಯ ಮತ್ತು ತೃತೀಯ ಲಿಂಗಿ ಸಮುದಾಯದವರಿಗೆ ಕಾನೂನು ರಕ್ಷಣೆ ಆಹಾರ ಕಾನೂನು ರಕ್ಷಣೆ ನೀಡೋದಾಗಿರಬಹುದು ಆಹಾರವನ್ನು ನೀಡೋದಾಗಿರಬಹುದು ಅಥವಾ ಬಟ್ಟೆ ನೀಡೋದಾಗಿರಬಹುದು ವೈದ್ಯಕೀಯ ಬೆಂಬಲವನ್ನು ನೀಡೋದಾಗಿರಬಹುದು ಅಭಿವೃದ್ಧಿ ಆಗಿರ್ಬೋದು ಮತ್ತು ಸುರಕ್ಷಿತ ಜೀವನ ಮಟ್ಟವನ್ನ ಸುಧಾರಿಸಬೇಕು ಅಂತಕ್ಕಂಥ ಉದ್ದೇಶದನೇ ಜಾರಿಗೆ ಬಂದದ್ ಯಾವುದು ಅಂತಂದ್ರೆ ಈ ಒಂದು ಸ್ಮೈಲ್ ಅಂತಕ್ಕಂಥ ಯೋಜನೆ ಅಂದ್ರೆ ಅವರಿಗೂ ಕೂಡ ಸಾಮಾನ್ಯ ಜನರಂಗೆ ಬದುಕೊಳ್ಕೆ ಅವಕಾಶ ಕೊಡ್ಬೇಕು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅಂತಾನೆ ಜಾರಿಗೆ ಬಂದದ್ ಯಾವುದು ಅಂದ್ರೆ ಸ್ಮೈಲ್ ಅಂತಕ್ಕಂಥ ಯೋಜನೆ ಸೊ ತೃತೀಯ ಲಿಂಗಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಕೇಂದ್ರಗಳನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ನಿರ್ಮಿಸ್ತಾ ಇದ್ದಾರೆ ಸೊ ಟ್ರಾನ್ಸ್ಜೆಂಡರ್ ಅಂತ ಏನ್ ಕರಿತೀವೋ ಸೊ ತೃತೀಯ ಲಿಂಗಿಗಳಿಗೂ ಪುನರ್ವಸತಿ ಕೇಂದ್ರಗಳ ನಿರ್ಮಾಣ ಮಾಡ್ಕೊಡ್ಬೇಕು ಅಂತಕ್ಕಂಥದ್ ಕೂಡ ಏನಾಗುತ್ತೆ ಅಂತಂದ್ರ ಸೊ ಇಲ್ಲಿ ಸರ್ಕಾರ ಗುರಿಯಾಗಿದೆ ಸೊ ಹಾಗಾದ್ರೆ ಸ್ಮೈಲ್ ಯೋಜನೆಯ ಉದ್ದೇಶ ಏನಾಗಿರುತ್ತೋ ಅಂತಂದ್ರೆ ಈ ತೃತೀಯ ಲಿಂಗಿಗಳಾಗಿರಬಹುದು ಅಥವಾ ಭಿಕ್ಷುಕ ಸಮುದಾಯಕ್ಕೆ ಈ ಒಂದು ರಕ್ಷಣೆ ಕೊಡೋದಾಗಿರ್ಬಹುದು ಆಹಾರವನ್ನು ಒದಗಿಸೋದಾಗಿರ್ಬಹುದು ಬಟ್ಟೆಯನ್ನು ಒದಗಿಸೋದಾಗಿರ್ಬಹುದು ವೈದ್ಯಕೀಯ ಬೆಂಬಲವನ್ನು ಇಡೋದಾಗಿರ್ಬಹುದು ಅಂಡ್ ಅವರಲ್ಲಿ ಇರ್ತಕ್ಕಂಥ ಕೌಶಲ್ಯವನ್ನ ಹೊರ ತೆಗೆಯೋದಾಗಿರ್ಬಹುದು ಅಂಡ್ ಅವರಿಗೊಂದು ಪ್ರೊಟೆಕ್ಷನ್ ಕೊಡಬೇಕು ಅಂತಕ್ಕಂಥ ಉದ್ದೇಶನೇ ಜಾರಿಗೆ ಬಂದಿರತಕ್ಕಂಥದ್ದು ಯಾವುದು ಅಂತ ಸ್ಮೈಲ್ ಅಂತಕ್ಕಂಥ ಯೋಜನೆ ಇನ್ನ ನಾಲ್ಕನೇದಾಗ ನೋಡ್ತಕ್ಕಂಥದ್ದು ಯಾವ್ದು ಅಂತಂದ್ರ ಮಹಿರ್ ಅಂತಕ್ಕಂತ ಯೋಜನೆ ಹೌದಾ ಮಹಿಳೆಯರಿಗೋಸ್ಕರ ಜಾರಿಗೆ ಬಂದಿರ್ತಕ್ಕಂಥದ್ದು ಮಹಿರ್ ಅಂತಕ್ಕಂತ ಯೋಜನೆ ಮಿಷನ್ ಆಂಡ್ ಅಡ್ವಾನ್ಸ್ಡ್ ಅಂಡ್ ಹೈ ಇಂಪ್ಯಾಕ್ಟ್ ರಿಸರ್ಚ್ ಅಂತ ಹೇಳ್ತೀವಿ ಸೊ ಆದ್ರೆ ಮಹಿರ್ ಅಂತಂದ್ರೆ ಮಿಷನ್ ಅಂಡ್ ಅಡ್ವಾನ್ಸ್ಡ್ ಅಂಡ್ ಹೈ ಇಂಪ್ಯಾಕ್ಟ್ ರಿಸರ್ಚ್ ಅಂತ ಹೇಳ್ತೀವಿ ಅದನ್ನ ಕನ್ನಡದ ಒಳಗಡೆ ಮಹಿರ್ ಯೋಜನೆ ಅಂತ ಹೇಳಿ ಶಾರ್ಟ್ ಒಳಗಡೆ ಹೇಳ್ತೀವಿ ಸೊ ಈ ಯೋಜನೆಯನ್ನ ಕೇಂದ್ರ ವಿದ್ಯುತ್ ಸಚಿವಾಲಯ ಹಾಗೂ ಹೊಸ ಮತ್ತು ನವೀಕರಿ ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನ ಸಚಿವಾಲಯದ ಏನಾಗ್ತಾರೆ ಅಂತಾರ ಈ ಯೋಜನೆಯನ್ನ ಜಾರಿಗೆ ತರ್ತಾರೆ ಸೊ ಹಂಗಾದ್ರೆ ಮುಖ್ಯವಾಗಿ ಈ ಯೋಜನೆ ಏನಾಗ್ತತಿ ಅಂದ್ರೆ ಯಾವ್ದ್ರ ಸಲುವಾಗಿ ಜಾರಿಗೆ ಬಂದಿದ್ದು ಅಂದ್ರ ವಿದ್ಯುತ್ ಶಕ್ತಿ ಸಚಿವಾಲಯದಿಂದ ಜಾರಿಗೆ ಬರುತ್ತೆ ನವೀಕರಿಸಬಹುದಾದ ಅಂದ್ರೆ ಮತ್ತೆ ಮತ್ತೆ ಪಡ್ಕೊಳ್ಬೇಕಾಗಿರ್ತಕ್ಕಂತ ಅಥವಾ ಈ ಒಂದು ಅಂದ್ರೆ ಮತ್ತೆ ಮತ್ತೆ ಪಡ್ಕೊಳ್ಬೇಕಾಗಿರ್ತಕ್ಕಂಥ ಅಥವಾ ಖಾಲಿ ಆಗದೆ ಇರತಕ್ಕಂತ ಸಂಪನ್ಮೂಲ ಸಚಿವಾಲಯದಿಂದ ಏನಾಗುತ್ತೆ ಅಂತಂದ್ರ ಈ ಯೋಜನೆ ಜಾರಿಗೆ ಬರುತ್ತೆ ಸ್ಥಳೀಯ ಅಭಿವೃದ್ಧಿ ಮತ್ತು ವಿದ್ಯುತ್ ವಲಯದಲ್ಲಿ ಉದಯೋನ್ಮುಖ ತಂತ್ರಜ್ಞಾನ ಬಳಸ್ತಕ್ಕಂತಹ ಗುರಿಯನ್ನ ಹೊಂದಿದೆ ನೋಡ್ರಿ ಸ್ಥಳೀಯ ಅಭಿವೃದ್ಧಿ ಆಗಿರಬಹುದು ಅಂದ್ರೆ ಲೋಕಲ್ ಅಲ್ಲಿ ಡೆವಲಪ್ಮೆಂಟ್ ತರೋದಾಗಿರೋದು ಗ್ರಾಮೀಣ ಭಾಗ ಆಗಿರ್ಬೋದು ಇವನ್ ನಗರ ಭಾಗ ಆಗಿರ್ಬೋದು ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಿದ್ಯುತ್ ವಲಯಗಳನ್ನ ವಿದ್ಯುತ್ ವಲಯದಲ್ಲಿ ಅಂದ್ರೆ ವಿದ್ಯುತ್ ಕ್ಷೇತ್ರದೊಳಗಡೆ ಅಭಿವೃದ್ಧಿಯನ್ನ ಹೊಂದಬೇಕು ಅಂತಕಂತ ಉದ್ದೇಶನೇ ಜಾರಿಗೆ ಬಂದದ್ದು ಯಾವುದು ಅಂತ ಮಹಿರ್ ಅಂತಕಂತ ಯೋಜನೆ ಸೊ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ವೇಗಗೊಳಿಸಲು ವಿದೇಶಿ ಸ್ನೇಹ ಸಂಬಂಧವನ್ನ ನಿಯಂತ್ರಿಸುವುದು ಅಂದ್ರೆ ವಿದ್ಯುತ್ ಕ್ಷೇತ್ರದೊಳಗಡೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರ ಅದಕ್ಕೆ ಫಾರಿನರ್ ಇಂದ ಏನ್ ಮಾಡ್ತೀವಿ ಅಂದ್ರ ಅವರಿಂದ ಏನಾದ್ರು ನಮ್ಗೆ ಸಹಕಾರ ಸಿಕ್ತಿತ್ತು ಅಥವಾ ಸ್ನೇಹ ಸಿಕ್ತಿತ್ತು ಅಂದ್ರ ಆ ಒಂದು ಬಾಂಧವ್ಯವನ್ನ ಹೆಚ್ಚಿಸಬೇಕು ಅಂತಕ್ಕಂಥದ್ ಗುರಿ ಕೂಡ ಇದೆ ಅಂಡ್ ಸಾರ್ವಜನಿಕ ವಲಯದ ಸ್ಟಾರ್ಟ್ಅಪ್ ಗಳಾಗಿರ್ಬೋದು ಅಂಡ್ ಖಾಸಗಿ ವಲಯದ ಸ್ಟಾರ್ಟ್ಅಪ್ ಅಪ್ಗಳಾಗಿರ್ಬಹುದು ಅಂಡ್ ಭಾರತದ ಪ್ರಮುಖ ವಿಶ್ವವಿದ್ಯಾನಿಲಯಗಳಾಗಿರ್ಬಹುದು ಅಂಡ್ ಪ್ರಮುಖ ಕೈಗಾರಿಕೆಗಳಾಗಿರಬಹುದು ಈ ಯೋಜನೆ ಎಲ್ಲಾ ಯೋಜನೆಗಳು ಎಲ್ಲವೂ ಏನಾಗಿದ್ದಾವ್ರ ಇದ್ರೆ ಪಾಲುದಾರಿಕಾ ಸಂಸ್ಥೆಗಳಾಗಿದಾವೆ ಹಾಗಾದ್ರೆ ಮುಖ್ಯ ಉದ್ದೇಶ ಏನು ಅಂದ್ರೆ ಟೋಟಲ್ ಆಗಿ ವಿದ್ಯುತ್ ಕ್ಷೇತ್ರವನ್ನ ಉದಯೋನ್ಮುಖವಾಗಿ ಬೆಳೆಸಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಜಾರಿಗೆ ಬಂದದ್ದು ಯಾವ್ದು ಅಂತಂದ್ರ ಮಹಿರ್ ಅಂತಕ್ಕಂತ ಯೋಜನೆ ಇನ್ನ ನೆಕ್ಸ್ಟ್ ಒನ್ ಯಾವ್ದು ಅಂತಂದ್ರ ಐದನೇದಾಗಿ ನಾವು ನೋಡ್ತಕ್ಕಂಥದ್ದು ಸಂಘಟನಸೆ ಸಮೃದ್ಧಿ ಅಭಿಯಾನ ಅಂತ ಹೇಳ್ತೀವಿ ಯಾವುದು ಅಂತಂದ್ರ ಸಂಘಟನಸೆ ಸಮೃದ್ಧಿ ಅಭಿಯಾನ ಅಂತ ಹೇಳ್ತೀವಿ ಹಾಗಾದ್ರೆ ಈ ಯೋಜನೆಯನ್ನ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಏನ್ ಮಾಡುತ್ತೆ ಅಂತಾರೆ ಜಾರಿಗೆ ತರುತ್ತೆ ಹೌದಾ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಜಾರಿಗೆ ತರುತ್ತೆ ಹಾಗಾದ್ರೆ ಇಲ್ಲಿ ಎರಡ್ ಸಾವಿರದ ಜಾರಿಗೆ ತಂದಿರತಕ್ಕಂತಹ ಈ ಯೋಜನೆ ಎಲ್ಲಾ ಅರ್ಹ ಗ್ರಾಮೀಣ ಮಹಿಳೆಯರನ್ನ ಸ್ವಸಹಾಯ ಗುಂಪುಗಳಿಗೆ ಸೇರಿಸ್ಬೇಕು ಹೌದಾ ಈ ಗ್ರಾಮೀಣ ಭಾಗದಲ್ಲಿ ನೋಡ್ತೀರ ಸ್ವಸಹಾಯ ಗುಂಪುಗಳು ಸಹಕಾರಿ ಅಂತ ಇರ್ತವೆ ಸೊ ಅಂತ ಸ್ವಸಹಾಯ ಗುಂಪುಗಳಿಗೆ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತ ಎಲ್ಲಾ ಮಹಿಳೆಯರನ್ನ ಏನ್ ಮಾಡ್ಬೇಕು ಅಂದ್ರೆ ಸೇರಿಸಬೇಕು ಅಂತ ಅಂದ್ರೆ ಅದರಿಂದ ಏನ್ ಮಾಡ್ಬೇಕು ಅವ್ರ ಅನುಕೂಲವನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಜಾರಿಗೆ ತಂದದ್ದು ಯಾವುದು ಅಂದ್ರ ಸಂಘಟನೆ ಸಮೃದ್ಧಿ ಅಭಿಯಾನ ಅಂತ ಹೇಳ್ತೇವೆ ಅಂಡ್ ಅದೇ ರೀತಿ ಗ್ರಾಮೀಣ ಕುಟುಂಬಗಳನ್ನ ಸಬಲೀಕರಣಗೊಳಿಸಬೇಕು ಅಂಡ್ ಇದ್ರದ ಅಂದ್ರೆ ಇದರ ಮುಖ್ಯ ಗುರಿನೇ ಏನಾಗಿತ್ತು ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕುಟುಂಬಗಳನ್ನ ಸ್ಟ್ರಾಂಗ್ ಮಾಡ್ಬೇಕು ಸಬಲೀಕರಣಗೊಳಿಸಬೇಕು ಅವರು ಕೂಡ ಏನ್ ಮಾಡ್ಕೋಬೇಕು ಅಂದ್ರೆ ಸ್ವಸಹಾಯ ಗುಂಪುಗಳಿಗೆ ಸೇರ್ಕೋದ್ರಿಂದ ಸರ್ಕಾರದ ಏನೇನು ಯೂಸ್ ಆಗ್ತವೆ ಸರ್ಕಾರದ ಬಂದಿರತಕ್ಕಂಥ ಅನುಕೂಲತೆಗಳೇನು ಅವುಗಳನ್ನು ಕೂಡ ಬಳಕೆ ಮಾಡ್ಕೋಬಹುದು ಅಂತಕ್ಕಂತ ಉದ್ದೇಶದಲ್ಲಿ ಜಾರಿಗೆ ತಂದದ್ದು ಯಾವ್ದು ಅಂದ್ರ ಸಂಘಟನೆ ಸಮೃದ್ಧಿ ಅಭಿಯಾನ್ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡ್ತಕ್ಕಂತ ಆರನೇ ಯೋಜನೆ ಯಾವುದು ಅಂತಂದ್ರ ವೈಬ್ರಂಟ್ ವಿಲೇಜ್ ಪ್ರೋಗ್ರಾಂ ಅಂತ ಹೇಳ್ತೀವಿ ಹೌದಾ ಯಾವುದು ಅಂತಾರ ವೈಬ್ರಂಟ್ ವಿಲೇಜ್ ಪ್ರೋಗ್ರಾಂ ಸೊ ಹೆಸ್ರೇ ಹೇಳುತ್ತೆ ಸೊ ಹಾಗಾದ್ರೆ ಗ್ರಾಮೀಣ ಭಾಗಕ್ಕೆ ಜಾರಿಗೆ ಬಂದಿರತಕ್ಕಂತ ಯೋಜನೆ ಸೊ ವೈಬ್ರಂಟ್ ವಿಲೇಜಸ್ ಪ್ರೋಗ್ರಾಂ ಅಂತ ಹೇಳ್ತೇವೆ ಸೊ ಗ್ರಾಮೀಣ ಭಾಗದಲ್ಲಿ ಜಾರಿಗೆ ಬರುತ್ತೆ ಹಾಗಾದ್ರೆ ಕಡಿಮೆ ಜನಸಂಖ್ಯೆ ಸೀಮಿತ ಸಂಪರ್ಕವಿರತಕ್ಕಂತಹ ಓಕೆ ಕಡಿಮೆ ಜನರ ಇರ್ಬೇಕು ಜೊತೆಗೆ ಏನಾಗಿರ್ಬೇಕು ಅಂತ ಸೀಮಿತ ಸಂಪರ್ಕವನ್ನ ಹೊಂದಿರ್ಬೇಕು ಮತ್ತು ಮೂಲ ಸೌಕರ್ಯಗಳಿಲ್ಲದ ಗಡಿ ಗ್ರಾಮಗಳನ್ನ ಅಂದ್ರೆ ಕಡಿಮೆ ಜನಸಂಖ್ಯೆಯಲ್ಲಿ ಕೆಲವೊಂದು ಕಡೆ ಏನಾಗ್ತದೆ ಅಂದ್ರೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಕೊಡಂಗಿಲ್ಲ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನ ಇಲ್ಲದೆ ಇರತಕ್ಕಂತ ಗಡಿ ಗ್ರಾಮಗಳಂತ ಏನಿರ್ತಾವ ಆ ಗ್ರಾಮಗಳನ್ನ ಗುರುತಿಸಿಕೊಂಡ್ ಏನ್ ಮಾಡಬಹುದು ಅಂದ್ರ ಅವುಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತಕ್ಕಂತ ಉದ್ದೇಶದನೆ ಜಾರಿಗೆ ಬಂದದ್ದು ಯಾವ್ದು ಅಂತರ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ ಅಂತ ಹೇಳ್ತು ಅಂದ್ರೆ ಎಲ್ಲೆಲ್ಲಿ ಮೂಲಭೂತ ಸೌಕರ್ಯಗಳಿಂದ ಹೊರಗಿದಾವೋ ಅಥವಾ ಗಡಿ ಪ್ರದೇಶಗಳಾಗಿರ್ಬೋದು ಅಂತ ಕೆಲವೊಂದಿಷ್ಟು ಮೂಲಭೂತ ಸೌಕರ್ಯ ಸಿಗದೇ ಇರ್ತಕ್ಕಂಥ ಗ್ರಾಮೀಣ ಭಾಗವನ್ನ ಅವರ ತೆಗೆದ್ಬಿಟ್ಟು ಅವರನ್ನ ಏನ್ ಮಾಡ್ಬೋದು ಅಂತರ ಗುರುತಿಸ್ಕೊಂಡು ಆ ಒಂದು ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ಈ ಒಂದು ಯೋಜನೆಗಳನ್ನ ಹಾಕೊಂಡಿರೋದು ಯಾವ್ದು ಅಂತಂದ್ರ ವೈಬ್ರಂಟ್ ವಿಲೇಜಸ್ ಪ್ರೋಗ್ರಾಂ ಅಂತ ಹೇಳ್ತೀವಿ ಈ ಯೋಜನೆಗೆ ವ್ಯಾಪ್ತಿಗೆ ಒಳಪಡ್ತಕ್ಕಂತಹ ಒಟ್ಟು ಗ್ರಾಮಗಳು ಎಷ್ಟು ಅಂತಾರ ಎರಡ್ ಸಾವಿರದ ಒಂಬೈನೂರ ಅರವತ್ ಮೂರು ಗ್ರಾಮಗಳು ಏನಾಗಿದ್ದಾವ ಅಂತರ ಇದ್ರ ವ್ಯಾಪ್ತಿ ಒಳಗಡೆ ಬರ್ತವೆ ಹಾಗಾದ್ರೆ ಈ ಯೋಜನೆಯ ಕಾಲಾವಧಿ ಎಷ್ಟು ಅಂತಂದ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರು ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತಾರು ಒಳಗಡೆ ಅಂತ ಎರಡ್ ಸಾವಿರದ ಒಂಬೈನೂರ ಅರವತ್ತ್ ಮೂರು ಗ್ರಾಮೀಣ ಭಾಗಗಳನ್ನ ಗುರುತಿಸ್ಕೊಂಡು ಆ ವಿಲೇಜಸ್ ಗಳಿಗೆ ಈ ಅಭಿವೃದ್ಧಿಯನ್ನು ತರಬೇಕು ಅಂತಕ್ಕಂಥದ್ದು ಏನು ಅಂತದ್ರ ಈ ಯೋಜನೆಯ ಉದ್ದೇಶ ಅಂಡ್ ಅದೇ ರೀತಿ ಈ ಯೋಜನೆಯನ್ನು ದೇಶದ ಉತ್ತರ ಭಾಗದ ಗಡಿಯಲ್ಲಿರ್ತಕ್ಕಂತ ಹದಿನಾರು ರಾಜ್ಯಗಳಿಗೆ ಹೌದಾ ಹದಿನಾರು ರಾಜ್ಯಗಳ ಎಷ್ಟು ಅಂತದ್ರ ಒಂದೂರ ಹದಿನೇಳು ಗಡಿ ಜಿಲ್ಲೆಗಳು ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳ ನಾಲ್ಕನೂರ ಅರವತ್ತು ಗಡಿಯಲ್ಲಿ ಹಳ್ಳಿಗಳಿಗೆ ಏನಾಗತ್ತೆ ಅಂತಂದ್ರೆ ಅಪ್ಲೈ ಆಗತ್ತೆ ಟೋಟಲ್ ಹದಿನಾರು ರಾಜ್ಯಗಳಿಗೆ ಅಂದ್ರೆ ಗಡಿ ಹದಿನಾರು ರಾಜ್ಯಗಳಿಗೆ ಜೊತೆಗೆ ಏನು ಅಂತಂದ್ರೆ ಇಲ್ಲಿರ್ತಕ್ಕಂತಹ ಈ ಎರಡು ಕೇಂದ್ರಾಡಳಿತ ಪ್ರದೇಶಗಳಿರ್ತಕ್ಕಂಥ ನಾಲ್ಕನೂರ ಅರವತ್ತು ಗಡಿಯಲ್ಲಿ ಹಳ್ಳಿಗಳಿಗೆ ಏನಾಗುತ್ತೆ ಅಂತಾರೆ ಈ ಯೋಜನೆ ಅಪ್ಲೈ ಆಗತ್ತೆ ಅಂಡ್ ಈ ಯೋಜನೆ ಜಾರಿಗೆ ಏನ್ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಗ್ರಾಮೀಣ ಭಾಗಗಳನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಇಂಟೆನ್ಶನ್ ಜಾರಿಗೆ ತಂದಿರತಕ್ಕಂತ ಯೋಜನೆ ಅಂಡ್ ಅದೇ ರೀತಿ ಪ್ರತಿ ಹಳ್ಳಿಯಲ್ಲಿ ಸುಸ್ಥಿರ ಕೃಷಿ ಹೈನುಗಾರಿಕೆಯನ್ನ ಅಲ್ಲಿರ್ತಕ್ಕಂಥ ಅಂದ್ರೆ ಇಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂಥ ಹಳ್ಳಿಗಳಲ್ಲಿ ಈ ಒಂದು ಹೈನುಗಾರಿಕೆ ಆಗಿರ್ಬಹುದು ಮೀನುಗಾರಿಕೆ ಆಗಿರ್ಬಹುದು ಸಹಕಾರಿ ಸಂಘಗಳಾಗಿರಬಹುದು ಮತ್ತು ಯುವಕರು ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನ ಗೊಳಿಸಬೇಕು ಜೊತೆಗೆ ಅಲ್ಲಿರ್ತಕ್ಕಂಥ ಜನರನ್ನ ಉದ್ಯಮದ ಕಡೆ ಒಲವು ತೋರಿಸುವಾಗ ಮಾಡ್ಬೇಕು ಉದ್ಯಮಶೀಲತೆಯನ್ನ ಮಾಡ್ಬೇಕು ಅಂತಕ್ಕಂತ ಉದ್ದೇಶದನ್ನೇ ಅವರನ್ನ ಸಬಲೀಕರಣಗೊಳಿಸಬೇಕು ಅಂತಕ್ಕಂಥ ಉದ್ದೇಶದನ್ನ ಜಾರಿಗೆ ಯಾವುದು ಅಂತ ವೈಬ್ರಂಟ್ ವಿಲೇಜಸ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಸೆವೆಂತ್ ಒನ್ ಸಿಕಲ್ ಸೆಲ್ ಅನೆಮಿಯಾ ಅಂತ ಹೇಳ್ತೇವೆ ಸೆಲ್ ಅನೆಮಿಯಾ ಎಲಿಮಿನೇಷನ್ ಮಿಷನ್ ಅಂತ ಹೇಳ್ತೀವಿ ಸಿಕಲ್ ಸೆಲ್ ಅನೇಮಿಯಾ ಅಂತಂದ್ರೆ ಕುಡುಗೋಲು ರಕ್ತಹೀನತೆ ಅಂತ ಕರಿತೀವಿ ಅದ ಕುಡುಗೋಲು ರಕ್ತಹೀನತೆ ಅಂತ ಕರಿತೇವೆ ಸೊ ಅಂದ್ರೆ ಇದನ್ ಜಾರಿಗೆ ತಂದಿರೋದು ಯಾವ್ದು ಅಂದ್ರೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಏನ್ ಮಾಡುತ್ತೆ ಅಂತಂದ್ರೆ ಇದನ್ನ ಜಾರಿಗೆ ತರುತ್ತೆ ಆರೋಗ್ಯ ಸಚಿವಾಲಯದಿಂದ ಜಾರಿಗೆ ತರುತ್ತೆ ಮತ್ತು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಏನ್ ಮಾಡುತ್ತೆ ಅಂತಂದ್ರೆ ಇದನ್ನ ಜಾರಿಗೊಳಿಸುತ್ತೆ ಸಿಕಲ್ಸಲ್ ಅನೇಮಿಯಾದ ಎಸ್ಟಿಮೇಶನ್ ಭಾರತದ ಸಿಕಲ್ಸಲ್ ಅನಿಮಿಯವನ್ನ ನಿರ್ಮೂಲನೆ ಅಂದ್ರೆ ಇದೊಂದು ಬ್ಲಡ್ ಗ್ರೂಪ್ ಬ್ಲಡ್ ಗ್ರೂಪ್ ಸಂಬಂಧಪಟ್ಟಂಗೆ ಆರ್ ಬಿ ಸಿ ಸಂಬಂಧಪಟ್ಟಂಗೆ ಬ್ಲಡ್ ಸೆಲ್ಸ್ ಗಳೇನಾಗ್ತವೆ ಅಂದ್ರೆ ಕುಡುಗೋಲ್ ಆಕಾರಕ್ಕೆ ಬರ್ತವೆ ಕುಡಗೋಲ್ ಕೇಳಿರಲ್ಲ ಕುಡುಗೋಲ್ ಆಕಾರಕ್ಕೆ ಏನಾಗ್ತಾವ ಅಂದ್ರ ಬ್ಲಡ್ ಸೆಲ್ಸ್ ಗಳು ಫಾರ್ಮ್ ಆಗ್ತವೆ ಸೊ ಹಾಗಾಗಿ ಅದನ್ನ ಕುಡಗೋಲು ಅನೇಮಿಯಾ ರಕ್ತಹೀನತೆ ಅಂತ ಕರಿತೇವೆ ಅಥವಾ ಸಿಕಲ್ಸಲ್ ಅನೇಮಿಯಾ ಅಂತ ಕರಿತೇವೆ ಸೊ ಅದ್ರ ಎರಡ್ ಸಾವಿರದ ನಲ್ವತ್ತೇಳರ ಒಳಗಡೆ ಇದನ್ನ ಭಾರತ ಸಂಪೂರ್ಣವಾಗಿ ಇದರಿಂದ ಮುಕ್ತಿ ಮಾಡಬೇಕು ಅಂತಕ್ಕಂಥದ್ದು ಒಂದು ದೇ ಅಂದ್ರೆ ಒಂದು ಎಸ್ಟಿಮೇಶನ್ ಕೂಡ ಇಟ್ಕೊಂಡಿದ್ದೆ ಯಾವುದು ಅಂತಾರ ಸರ್ಕಾರ ಸೊ ಭಾರತದಲ್ಲಿ ಸಾರ್ವಜನಿಕ ಆರೋಗ್ಯ ಸಮಸ್ಯೆ ಆಗಿರ್ತಕ್ಕಂತ ಕುಡುಗೋಲು ಕೋಶ ರೋಗ ರೋಗವನ್ನು ನಿವಾರಣೆ ಮಾಡಬೇಕು ಅಂತಕ್ಕಂತ ಉದ್ದೇಶದನ್ನ ಜಾರಿಗೆ ಬಂದದ್ದು ಯಾವುದು ಅಂತರ ಸಿಕಲ್ ಸೆಲ್ ಅನೇಮಿಯಾ ಎಲಿಮಿನೇಷನ್ ಮೆಥಡ್ ಅಥವಾ ಎಲಿಮಿನೇಷನ್ ಈ ಒಂದು ಎಲಿಮಿನೇಷನ್ ಅಂತ ಹೇಳ್ತೀವಿ ಅಭಿಯಾನ ಇದು ಜಾರಿಗೆ ಬಂದ ಯಾಕೆ ಅಂದ್ರೆ ಆ ರೋಗವನ್ನು ನಿರ್ಮೂಲನೆ ಮಾಡಕ್ಕೆ ಅಂಡ್ ಭಾರತದಲ್ಲಿ ಬುಡಕಟ್ಟು ಜನರು ವಾಸ ಮಾಡತಕ್ಕಂತ ಹದಿನೇಳು ರಾಜ್ಯಗಳ ಎರಡ್ನೂರ ಎಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಎಲ್ಲಾ ಜಿಲ್ಲೆಗಳಲ್ಲಿ ಅಪ್ಲೈ ಆಗಂಗಿಲ್ಲ ಬಟ್ ಹದಿನೇಳು ರಾಜ್ಯಗಳಲ್ಲಿ ಎರಡ್ ಎರಡ್ನೂರ ಎಪ್ಪತ್ತೆಂಟು ಜಿಲ್ಲೆಗಳಿಗೆ ಮಾತ್ರ ಏನಾಗುತ್ತೆ ಅಂದ್ರೆ ಈ ಯೋಜನೆ ಅಪ್ಲೈ ಆಗುತ್ತೆ ಸೊ ಹಾಗಾದ್ರೆ ಎಸ್ ಸಿ ಡಿ ಅಂದ್ರೆ ಸಿಕಲ್ ಸೆಲ್ ಡಿಸೀಸ್ ಅಂತ ಹೇಳ್ತೀವಿ ಇದರಿಂದ ಪೀಡಿತ ಆಗಿರ್ತಕ್ಕಂತ ಬುಡಕಟ್ಟು ಸಮುದಾಯಗಳನ್ನ ಸಾರ್ವತ್ರಿಕ ಆರೋಗ್ಯವನ್ನ ತಪಾಸಣೆ ಮಾಡಿ ರಕ್ತ ನಿಧಿಗಳನ್ನ ಸ್ಥಾಪನೆ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂತ ಸೊ ಒಳ್ಳೆ ಒಳ್ಳೆ ಅಂದ್ರ ರಕ್ತ ನಿಧಿಗಳನ್ನ ಸ್ಥಾಪನೆ ಮಾಡಿ ಅವ್ರಿಗೆ ಪ್ರೊವೈಡ್ ಮಾಡ್ಬೇಕು ಈ ರೋಗವನ್ನ ನಿರ್ಮೂಲನೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶನ ಜಾರಿಗೆ ಬಂದದ್ದು ಯಾವ್ದು ಅಂತರ ಸಿಕಲ್ಸಲ್ ಅನಿಮಿಯಾ ಅಲಿಮಿನೇಷನ್ ಮಿಷನ್ ಅಂತ ಹೇಳ್ತೇವೆ ನೆಕ್ಸ್ಟ್ ಒಂದ್ ಜಾರಿಗೆ ಬಂದದ್ದು ಯಾವ್ದು ಅಂತಾರ ಒಂದು ದೇಶ ಒಂದು ರಸಗೊಬ್ಬರ ಅಂತಕ್ಕಂಥ ಯೋಜನೆ ಒಂದು ದೇಶ ಒಂದು ರಸಗೊಬ್ಬರ ಅಂತಕ್ಕಂಥ ಯೋಜನೆ ಎರಡ್ ಸಾವಿರದ ಇಪ್ಪ ಎರಡ್ ಸಾವಿರದ ಇಪ್ಪತ್ತೆರಡರೊಳಗಡೆ ಏನಾಗತ್ತೆ ಅಂತರ ಜಾರಿಗೆ ಬರುತ್ತೆ ಸೊ ಈ ಯೋಜನೆಯ ಅಧೀನದೊಳಗಡೆ ಎಲ್ಲಾ ರಸಗೊಬ್ಬರ ಉತ್ಪಾದಕ ಕಂಪನಿಗಳು ಇನ್ ಮುಂದೆ ಭಾರತ್ ಬ್ರಾಂಡ್ ಅಂತಕ್ಕಂಥ ಹೆಸರು ಮೇಲ್ಗಡೆ ಹೌದಾ ಭಾರತ್ ಬ್ರಾಂಡ್ ಅಂತ ಹೇಳ್ತೀವಿ ಸೊ ಅಂದ್ರೆ ಭಾರತ್ ಬ್ರಾಂಡ್ ಹೆಸರಿನಲ್ಲಿ ರಸಗೊಬ್ಬರವನ್ನ ಮಾರಾಟ ಮಾಡಬೇಕು ರಸಗೊಬ್ಬರವನ್ನ ಮಾರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ರಸಗೊಬ್ಬರ ಚೀಲದ ಮೂರನೇ ಎರಡರಷ್ಟು ಭಾಗದಲ್ಲಿ ಭಾರತ್ ಬ್ರಾಂಡ್ ಹಾಗೂ ಪ್ರಧಾನ ಮಂತ್ರಿ ಭಾರತೀಯ ಜನ ಊರ್ವಾರಕ ಪರಿಯೋಜನೆಯ ಲೋಗೋವನ್ನ ಏನ್ ಮಾಡ್ತಾರೆ ಅಂತಾರ ಮುದ್ರಣ ಮಾಡ್ತಾರೆ ನನ್ ಬಿಟ್ಕೊಡ್ರಿ ಇನ್ ಮುಂದ್ಗಡೆ ಭಾರತದ ಏನ ರಸಗೊಬ್ಬರ ಬಂದ್ರು ಯಾವ ಹೆಸರಿಂದ ಬರ್ಬೇಕು ಅಂದ್ರ ಭಾರತ ಬ್ರಾಂಡ್ ಅಂತಕ್ಕಂತ ಹೆಸರಿಂದ ಬರ್ಬೇಕು ಅಂಡ್ ಜೊತೆಗೆ ಆ ಚಿಲಿಕೆ ಏನಾಗಿರ್ಬೇಕು ಅಂದ್ರ ಅದರದೇ ಆಗಿರ್ತಕ್ಕಂತ ಲೋಗೋ ಇರ್ಬೇಕು ಸೊ ಇನ್ ಒನ್ ಯಾವ್ದು ಅಂತಾರ ಈ ಒಂದು ಸ್ವಾಮಿತ್ವ ಯೋಜನೆ ಅಂತ ಹೇಳ್ತೇವ್ ಯಾವ್ದು ಅಂತಾರ ಸ್ವಾಮಿತ್ವ ಯೋಜನೆ ಅಂತ ಹೇಳ್ತೇವ್ ಡ್ರೋನ್ಗಳ ಬಳಕೆಯಂತಹ ಆಧುನಿಕ ತಂತ್ರದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಜಾರಿಗೆ ಬಂದಿದ್ದು ಡ್ರೋನ್ಗಳ ಬಳಕೆಯಂತಹ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಗ್ರಾಮೀಣಾಭಿವೃದ್ಧಿ ವಲಯದಲ್ಲಿ ವಸತಿ ಭೂಮಿ ಮತ್ತು ಭೂಮಿಯ ನಕ್ಷೆ ಮಾಡಲು ರೂಪಿಸಿದ ಯೋಜನೆ ಆಗಿದೆ ಸೊ ಗ್ರಾಮೀಣ ಭಾಗದಲ್ಲಿ ಭೂಮಿ ಅಂತ ಏನಿರ್ತದೋ ಆ ಭೂಮಿಯನ್ನ ನಕ್ಷೆಯನ್ನಾಗಿ ಅದು ಭೂಮಿದ ಒಂದು ನಕ್ಷೆ ತಗೋಬೇಕು ಅಥವಾ ಭೂಮಿಯನ್ನ ವಸತಿ ಭೂಮಿಯಾಗಿ ಕನ್ವರ್ಟ್ ಮಾಡ್ಬೇಕು ಅಂತ ಇಲ್ಲಿ ಡ್ರೋನ್ಗಳ ಸಹಾಯವನ್ನ ಪಡ್ಕೊಳ್ಬಹುದು ಹಾಗಾಗಿ ಭಾರತೀಯ ಪ್ರಮುಖ ನಗರಗಳ ತ್ರೀ ಡಿ ನಕ್ಷೆಗಳ ಮತ್ತು ಅವುಗಳ ದಾಖಲೆಗಳನ್ನು ಒದಗಿಸಲು ಉದ್ದೇಶಿಸಲಾಗಿದೆ ಸರಿ ಗ್ರಾಮೀಣ ಭಾಗದಲ್ಲಿ ಅಷ್ಟೇ ಅಲ್ಲ ಇವ್ ನಗರ ಭಾಗದಲ್ಲಿ ಕೂಡ ಏನೋ ಅಂತರ ಫ್ಲಾಟ್ ಗಳಂತ ಏನ್ ಕರಿತೀವಿ ಅಥವಾ ನಗರ ಭಾಗದಲ್ಲಿ ಇರ್ತಕ್ಕಂತಹ ಈ ಒಂದು ಭೂಮಿಯ ಏನ್ ಮಾಡ್ತಾರೆ ಅಂತರ ಈ ಒಂದು ಡ್ರೋನ್ ಗಳಿಂದ ತೊಗೊಳ್ಬೇಕು ಅಂತ ಅನ್ನೋದು ಕೂಡ ಏನಾಗುತ್ತೆ ಅಂದ್ರೆ ಈ ಯೋಜನೆಯ ಗುರಿಯಾಗಿದೆ ಸೊ ನೆಕ್ಸ್ಟ್ ಒನ್ ಯಾವುದು ಅಂತರ ನಲ್ಸೆ ಜಲ್ ಯೋಜನೆ ಅಂತ ಹೇಳ್ತೀವಿ ಅದಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಸೊ ಇದು ಜಾರಿಗೆ ಬಂದ್ರೆ ಯೂಶಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಳ ಏನಾಗುತ್ತೆ ಅಂತರ ನಲ್ಸೆ ಜಲ್ ಈ ಒಂದು ಯೋಜನೆ ಜಾರಿಗೆ ಬರುತ್ತೆ ಹೌದಾ ಅಟಲ್ ಆ ಒಂದು ಅಂದ್ರೆ ಜಲ್ ಮಿಷನ್ ಅಂತ ಹೇಳ್ತೀವಿ ಅಥವಾ ಹರ್ ಘರ್ ಜಲ್ ಅಭಿಯಾನ ಅಂತ ಹೇಳ್ತೀವಿ ಸೊ ಇದರಿಂದ ಜಾರಿಗೆ ಬಂದಿರತಕ್ಕಂತ ಅದೇ ರೀತಿ ಜಾರಿಗೆ ಬಂದಿರ್ತಕ್ಕಂಥ ಮತ್ತೊಂದು ಯೋಜನೆ ಯಾವುದು ಅಂದ್ರೆ ನಲ್ಸೆ ಜಲ್ ನೈನ್ಟೀನ್ ಟ್ವೆಂಟಿ ಸ್ಟೇಜ್ ಒಳಗಡೆ ಏನಾಗುತ್ತೆ ಅಂತ ಜಾರಿಗೆ ಬರುತ್ತೆ ಹತ್ತೊಂಬತ್ ನೂರ ಸಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ದೇಶದ ಪ್ರತಿಯೊಂದು ಗ್ರಾಮೀಣ ಮನೆಗಳಿಗೂ ಏನ್ ಕೊಡ್ಬೇಕು ಅಂದ್ರ ಕುಡಿಯುವ ನೀರಿನ ವ್ಯವಸ್ಥೆನ ನಲ್ಸೆ ಜಲ್ ಪ್ರತಿಯೊಂದು ರಾಜ್ಯಗಳಲ್ಲಿ ಪ್ರತಿಯೊಂದು ಭಾರತದ ಪ್ರತಿಯೊಂದು ಮನೆಗಳಲ್ಲಿ ಏನಾಗಿರ್ಬೇಕು ಅಂತಂದ್ರ ಕುಡಿಯುವ ನೀರಿನ ಸೌಕರ್ಯವನ್ನ ಒದಗಿಸ್ಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಜಾರಿಗೆ ಬಂದದ್ದು ಯಾವುದು ಅಂತಂದ್ರ ನಲ್ಸೆ ಜಲ್ ಯೋಜನೆ ಅಂತ ಹೇಳ್ತೇವೆ ಸೊ ಹಾಗಾದ್ರೆ ಗ್ರಾಮಸ್ಥರನ್ನ ಒಳಗೊಂಡಿರ್ತಕ್ಕಂತ ನೀರಿನ ಸಮಿತಿಯನ್ನ ರಚನೆ ಮಾಡ್ಕೊಂಡು ಹೌದಾ ಸೊ ಗ್ರಾಮಸ್ಥರ ಅಂದ್ರ ಎಲ್ಲರೂ ಸೇರ್ಕೊಂಡು ಸರ್ಕಾರ ಪ್ಲಸ್ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾರ ಚರ್ಚೆ ಮಾಡ್ಕೊಂಡು ಸೊ ಎಲ್ಲೆಲ್ಲಿ ನೀರ್ ಅಂದ್ರೆ ನೀರಿಗೆ ಬೇಕಾಗಿರ್ತಕ್ಕಂತ ಎಲ್ಲೆಲ್ಲಿ ಸ್ಟಾರ್ಟ್ ಮಾಡ್ಬೇಕು ಎಷ್ಟು ನೀರ್ ಕೊಡ್ಬೇಕು ಅನ್ನೋದನ್ನ ಅಧ್ಯಯನ ಮಾಡಕ್ಕಂತ ಒಂದ್ ಸಮಿತಿಯನ್ನ ನೇಮಕ ಮಾಡ್ಕೊಂಡು ಸೊ ಅವ್ರಿಗೆ ತಾವು ಬೇಕಾಗಿರ್ತಕ್ಕಂತ ನೀರಿನ ಬಳಕೆಯ ಪಾವತಿಸುವ ಮೊತ್ತವನ್ನು ನಿರ್ಧರಿಸಿ ವಿಶಿಷ್ಟವಾದ ಮಾದರಿಯನ್ನ ಈ ಯೋಜನೆಯನ್ನ ನಿರ್ಧಾರ ನಿರ್ಧಾರ ಮಾಡುತ್ತ ಸೊ ಹಾಗಾದ್ರೆ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಕುಡಿಯುವ ನೀರಿನ ಸೌಕರ್ಯವನ್ನ ನಿರ್ವಹಿಸ್ಕೊಡ್ಬೇಕು ಕುಡಿಯುವ ನೀರಿನ ಸೌಕರ್ಯ ಪೂರೈಕೆ ಮಾಡ್ಬೇಕು ಅಂತಕ್ಕಂತ ಉದ್ದೇಶದ ಜಾರಿಗೆ ಬಂದದ್ದು ಯಾವ್ದು ಅಂತರ ನಲ್ಸೆ ಜಲ್ಲಭ್ಯನ್ ಅಂತ ಹೇಳ್ತೀವಿ ಅಂಡ್ ಗ್ರಾಮೀಣ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಏನಾಗಿರ್ತತೆ ಅಂದ್ರೆ ಒಂದ ರೇಟ್ ಒಳಗಡೆ ನೀರ್ ಪ್ರವ ನೀರ್ ಕೊಡ್ಬೇಕು ಹೌದಾ ಒಂದೇ ನಿಗದಿತ ದರದಲ್ಲಿ ನೀರನ್ನ ಕೊಡಬೇಕು ಜೊತೆಗೆ ದೊಡ್ಡ ಕುಟುಂಬಗಳನ್ನ ಹೊಂದಿರತಕ್ಕಂತ ಜನರು ಹೆಚ್ಚು ಪಾವತಿಸುತ್ತಾರೆ ದೌರ್ ಅಂದ್ರ ಜನರ ಮೇಲೆ ಡಿಪೆಂಡ್ಸ್ ಇಬ್ರು ಇದ್ರು ಅಂದ್ರೆ ಅವ್ರು ಇದ್ ಪಟ್ಟಂಗೆ ನಾಲ್ಕು ಜನ ಇದ್ರು ಆರ್ ಜನ ಇದ್ರು ಎಂಜ್ ಜನ ಇದ್ರು ಅಂದ್ರೆ ಜಾಸ್ತಿ ಜನ ಇದ್ರು ಜಾಸ್ತಿ ಪೇ ಮಾಡ್ಬೇಕು ಸೊ ಹಾಗಾದ್ರೆ ಈ ಯೋಜನೆಯನ್ನ ಜಲ್ ಜೀವನ್ ಮಿಷನ್ ಅನ್ನ ಅಧೀನದೊಳಗಡೆ ಹೌದಾ ಜಲಶಕ್ತಿ ಸಚಿವಾಲಯ ಎರಡ್ ಸಾವಿರದ ಹತ್ತೊಂಬತ್ತರೊಳಗಡೆ ಜಲ್ ಜೀವನ್ ಮಿಷನ್ ಅಂತ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡಿರುತ್ತೆ ಅದರಂಡರಲ್ಲಿ ಜಾರಿಗೆ ಬಂದದ್ದು ಯಾವುದು ಅಂತಂದ್ರೆ ಈ ಹರ್ಘರ್ ಜಲ್ ಅಥವಾ ನಲ್ಸೆ ಜಲ್ ಆಗಿರಬಹುದು ಇವುಗಳು ಜಾರಿಗೆ ನೆಕ್ಸ್ಟ್ ಯಾವುದು ಅಂತಾರ ಮಾಲಾ ಯೋಜನೆ ಅಂತ ಹೇಳ್ತೀವಿ ಈ ಯೋಜನೆ ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ದೇಶದ ಗುಡ್ಡಗಾಡು ಪ್ರದೇಶಗಳಲ್ಲಿ ರೂಪ್ ವೇಗಳನ್ನು ನಿರ್ಮಾಣ ಮಾಡುದು ಅಂದ್ರೆ ಅನುಕೂಲಕ್ಕಾಗಿ ಅದ ಜನರ ಈ ಒಂದು ಸಂಚಾರಕ್ಕೆ ಅನುಕೂಲ ಆಗ್ಲಿ ಅಂತ ರೂಪ್ ವೇಗಳನ್ನ ನಿರ್ಮಾಣ ಮಾಡ್ತಾರೆ ಸೊ ಹಾಗಾದ್ರೆ ಇಲ್ಲಿ ಆ ಪ್ರಾರಂಭಿಕ ಹಂತದಲ್ಲಿ ಉತ್ತರಾಖಂಡ್ ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಏನಾಗುತ್ತೆ ಅಂದ್ರೆ ಪರ್ವತ್ಮಾಲಾ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ರೂಪ್ವೆ ಮತ್ತು ಗುಡ್ಡಗಾಡು ಪ್ರದೇಶಗಳಿರ್ತಕ್ಕಂಥ ಬಹಳಷ್ಟು ಸಮಯ ಮತ್ತು ಅಪಘಾತಗಳನ್ನ ಉಳಿಸಬಹುದು ಹೌದಾ ಅಂದ್ರೆ ಶಾರ್ಟ್ ಕಟ್ ರೂಟ್ ಮಾಡೋದ್ರಿಂದ ಎಲ್ಲರೂ ಒಂದೇಗಳು ಹೋಗೋದ್ರಿಂದ ಈ ಮಿಡಲ್ ಏನಾದ್ರೂ ರೂಟ್ ಮಾಡಿದ್ರೆ ಇಲ್ಲಿ ಅಪಘಾತಗಳನ್ನ ತಡಿಬಹುದು ಸಂಚಾರವನ್ನ ಕಡಿಮೆ ಕೂಡ ಉಳಿಸಬಹುದು ಜೊತೆಗೆ ಏನಾಗ್ಬಹುದು ಅಂತಂದ್ರ ಸಮಯವನ್ನು ಕೂಡ ಅಂದ್ರೆ ಸಮಯವನ್ನು ಕೂಡ ಏನ್ ಮಾಡಬಹುದು ಉಳಿತಾಯ ಮಾಡಬಹುದು ಹಾಗಾಗಿ ಜಾರಿಗೆ ತಂದಿರೋದು ರಸ್ತೆ ಸಾರಿಗೆ ಹೋಲಿಸಿದರೆ ಈ ಮಾರ್ಗ ಕಡಿಮೆ ಧೂಳು ಮತ್ತು ಪರಿಸರ ಸ್ನೇಹಿಯಿಂದ ಕೂಡ ಕೂಡ ಸೊ ಪರಿಸರ ಸ್ನೇಹಿ ಕೂಡ ಹೌದು ಈ ರೀತಿ ರೂಪೇಗಳನ್ನ ಮಾಡೋದ್ರಿಂದ ಪರಿಸರ ಸ್ನೇಹಿ ಕೂಡ ಹೌದು ಅಷ್ಟೊಂದು ವೆಹಿಕಲ್ಸ್ ಗಳು ತಿರುಗದೇ ಇರೋದ್ರಿಂದ ಸೈವ್ ಏನಾಗ್ತವು ಅಂತ ರಸ್ತೆ ಸಾರಿಗೆ ಸಂಪರ್ಕಂಗೆ ಕಡಿಮೆ ಪೊಲ್ಯೂಷನ್ ಅನ್ನ ಉಂಟು ಮಾಡುತ್ತೆ ನೆಕ್ಸ್ಟ್ ಒನ್ ಯಾವ್ದು ಅಂದ್ರೆ ಪ್ರಧಾನ ಮಂತ್ರಿ ಮಾತೃವಂದನ್ ಯೋಜನೆ ಅಂತ ಹೇಳ್ತೀವಿ ಹತ್ತೆದ್ದು ಪ್ರಧಾನ ಮಂತ್ರಿ ಮಾತೃವಂದನ್ ಯೋಜನೆ ಈ ಯೋಜನೆಯಲ್ಲಿ ಗರ್ಭಿಣಿ ಮಹಿಳೆಯರು ಮತ್ತು ಹಾಲುಣಿಸುವ ಉಣಿಸುವ ತಾಯಂದರಿಗೆ ಹೌದಾ ಎರಡ್ ಸಾವಿರದ ಇಪ್ಪತ್ತೆರಡ್ ಇಪ್ಪತ್ತ್ ಮೂರಲ್ಲಿ ಜಾರಿಗೆ ಬರುತ್ತೆ ಸ್ಪೆಷಲಿ ಯಾರಿಗೆ ಅಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಹಾಲು ಉಣಿಸಕ್ಕಂಥ ತಾಯಂದರಿಗೆ ತಾಯಿಯಂದರಿಗೆ ಅಪ್ಲೈ ಆಗ್ತಕ್ಕಂಥದ್ದು ಯಾವುದು ಅಂದ್ರೆ ಪ್ರಧಾನ ಮಂತ್ರಿ ಮಾತೃವಂದನ್ ಯೋಜನೆ ಅಂತ ಹೇಳ್ತೀವಿ ಹೆರಿಗೆ ಮತ್ತು ಶಿಶು ಪಾಲನಾ ಮತ್ತು ಶಿಶು ಪಾಲನಾ ಸಮಯದಲ್ಲಿ ವೇತನದ ಪರಿಹಾರವನ್ನ ಒದಗಿಸ್ಬೇಕು ಅವ್ರಿಗೂ ಒಂದು ಹೆರಿಗೆ ಆಗಿರಬಹುದು ಅಥವಾ ಅಂದ್ರೆ ಮಕ್ಕಳನ್ನ ಪರಿಪಾಲನೆ ಮಾಡ್ತಕ್ಕಂತ ಅವಧಿಯೊಳಗಡೆ ಅವ್ರಿಗೂ ಒಂದ ವೇತನ ಅಂತ ಹೇಳ್ಬಿಟ್ಟು ಇರ್ಬೇಕು ಅಂತಕ್ಕಂತ ಉದ್ದೇಶದಲ್ಲಿ ಜಾರಿಗೆ ಬಂದದ್ದು ಯಾವುದು ಅಂದ್ರ ಮಾತೃವಂದನ್ ಅಂತ ಹೇಳ್ತೀವಿ ಇನ್ನ ಹನ್ನೊಂದೇದ್ ಯಾವ್ದು ಅಂತಂದ್ರ ಮಿಷನ್ ವಾತ್ಸಲ್ಯ ಯೋಜನೆ ಇದು ಕೂಡ ಮಹಿಳೆಯರಿಗಾಗಿ ಜಾರಿಗೆ ಬಂದಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಏನ್ ಮಾಡುತ್ತೆ ಅಂತಂದ್ರೆ ಇದನ್ನ ಜಾರಿಗೆ ತರತ್ತ ಮಕ್ಕಳಿಗಾಗಿರ್ಬಹುದು ಜೊತೆಗೆ ಮ ಮಹಿಳೆಯರಿಗೆ ಸಮಗ್ರ ಪ್ರಯೋಜನಗಳನ್ನ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಉದ್ದೇಶನ ಮಾಡ್ತಾರೆ ಅಂತ ಈ ಯೋಜನೆ ಜಾರಿಗೆ ತರ್ತಾರೆ ಮಿಷನ್ ವಾತ್ಸಲ್ಯ ತಾಯಿ ಮತ್ತು ಮಗುವಿಗೆ ಸಂಬಂಧಪಟ್ಟಂಗೆ ಭಾರತದ ಪ್ರತಿ ಮಗುವಿಗೆ ಆರೋಗ್ಯ ಮತ್ತು ಸಂತೋಷದ ಬಾಲ್ಯವನ್ನ ನಿರ್ವಹ ಪ್ರತಿ ಮಗುವಿಗೂ ಆರೋಗ್ಯಕರವಾಗಿರತಕ್ಕಂತ ಮತ್ತು ಸಂತೋಷದ ಬಾಲ್ಯವನ್ನ ಒದಗಿಸ್ಬೇಕು ಅಂತಕ್ಕಂಥದ್ದು ಮಿಷನ್ ವಾತ್ಸಲ್ಯ ಯೋಜನೆಯ ಉದ್ದೇಶ ಮಕ್ಕಳ ಅಭಿವೃದ್ಧಿಯನ್ನ ಆಗ್ಬೇಕು ಅಂತಾರ ಸೂಕ್ಷ್ಮ ಬೆಂಬಲ ನೀಡಬೇಕು ಜೊತೆಗೆ ಸಿಂಕ್ರೋನೈಸ್ಡ್ ಪರಿಸರ ವ್ಯವಸ್ಥೆಯನ್ನ ನಿರ್ಮಿಸ ಅಂದ್ರೆ ಮಕ್ಕಳ ಮೇಲ್ಗಡೆ ಏನು ಎಫೆಕ್ಟ್ ಆಗದೆ ಇರತಕ್ಕಂತಹ ಪರಿಶುದ್ಧವಾಗಿರ್ತಕ್ಕಂಥ ಜೈವಿಕ ವಾತಾವರಣ ಉಂಟು ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಸೊ ಜೊತೆಗೆ ಜೊತೆಗೆ ಕಾಣದಂತಹ ದುರ್ಬಲ ಮಕ್ಕಳ ರಕ್ಷಣೆಗಾಗಿ ವಾತ್ಸಲ್ಯ ಪೋರ್ಟಲ್ ಅಭಿಯಾನವನ್ನು ಕೂಡ ಏನ್ ಮಾಡುತ್ತೆ ಅಂತಾರ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆ ಜೊತೆಗೆ ಕಾಣೆಯಾದಂತಹ ಅದಾದ್ರ ಜೊತೆಗೆ ಕಾಣೆಯಾಗಿರ್ತಕ್ಕಂಥ ಕಳ್ಕೊಂಡಿರ್ತಕ್ಕಂತ ದುರ್ಬಲ ಮಕ್ಕಳ ಏನಾಗಿರ್ತದೆ ಅಂತ ಅವ್ರನ್ನ ಕಂಡು ಹಿಡಿಯೋಕಂತಾನೆ ಅವ್ರ ಅಭಿವೃದ್ಧಿಗಾಗಿ ಅವರ ರಕ್ಷಣೆಗಾಗಿ ವಾತ್ಸಲ್ಯ ಅಂತಕ್ಕಂತ ಪೋರ್ಟಲ್ ಅನ್ನ ಕೂಡ ಏನ್ ಮಾಡಿದೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಸೊ ಹಾಗಾದ್ರೆ ಇದ್ರನ್ನ ಅದರಲ್ಲಿ ಸ್ವಯಂ ಸೇವಕರನ್ನ ನೋಂದಾವಣಿ ಮಾಡಿಕೊಳ್ಳುವ ಅಣು ಮಾಡಿಕೊಡುತ್ತದೆ ನಾವು ಕೂಡ ಅದ್ರೊಳಗೆ ಏನಾಗ್ಬಹುದು ಅಂತಂದ್ರೆ ಸ್ವಯಂ ಸೇವಕರಾಗಿ ಜಾಯಿನ್ ಕೂಡ ಆಗ್ಬಹುದು ದುರ್ಬಲ ಮಕ್ಕಳನ್ನ ಕಾಣೆಯಾಗಿರ್ತಕ್ಕಂಥ ಮಕ್ಕಳನ್ನ ರಕ್ಷಣೆ ಕೂಡ ಮಾಡಬಹುದು ಯಾವುದು ಅಂದ್ರೆ ವಾತ್ಸಲ್ಯ ಪೋರ್ಟಲ್ ನೆಕ್ಸ್ಟ್ ಯಾವುದು ಅಂತರ ಮಿಷನ್ ಶಕ್ತಿ ಯೋಜನೆ ಅಂತ ಹೇಳ್ತೀವಿ ಯಾವುದು ಅಂತರ ಮಿಷನ್ ಶಕ್ತಿ ಯೋಜನೆ ಇದು ಕೂಡ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಶಕ್ತಿ ಯೋಜನೆ ಅಂತಾರೆ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಮಹಿಳೆಯರ ಸುರಕ್ಷತೆ ಮತ್ತು ಭದ್ರತೆ ಮತ್ತು ಸಬಲೀಕರಣಕ್ಕಾಗಿ ಜಾರಿಗೆ ತಂದದ್ದು ಯಾವ್ದು ಅಂತಂದ್ರೆ ಮಿಷನ್ ಶಕ್ತಿ ಯೋಜನೆ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಇಲ್ಲಿ ಮಹಿಳೆಯರ ಸುರಕ್ಷತೆ ಭದ್ರತೆ ಮತ್ತು ಸಬಲೀಕರಣಕ್ಕಾಗಿ ಮಧ್ಯಸ್ಥಿತಿಗಳನ್ನ ಮಧ್ಯಸ್ಥಿಕೆಗಳನ್ನ ಬಲಪಡಿಸಕ್ಕಂತ ಗುರಿಯಾ ಯಾವ್ದು ಹೊಂದುತ್ತೆ ಅಂತಂದ್ರೆ ಮಿಷನ್ ಶಕ್ತಿ ಯೋಜನೆ ಹೊಂದಿದೆ ವಿಕಲಚೇತನರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಏನಿರ್ತಾರೋ ಅಥವಾ ದುರ್ಬಲ ಗುಂಪಿ ಸೇರಿತಕ್ಕಂತ ಮಹಿಳೆಯರು ಏನಿರ್ತಾರೋ ಅವ್ರನ್ನ ಏನ್ ಮಾಡ್ಬೋದು ಅಂದ್ರೆ ಆರೈಕೆ ಮಾಡೋದ್ರ ಜೊತೆಗೆ ಅವ್ರಿಗೆ ರಕ್ಷಣೆ ನೀಡುದ್ರ ಜೊತೆಗೆ ಅವ್ರನ್ನ ಅಭಿವೃದ್ಧಿಯನ್ನ ಗೊಳಿಸ್ಬೇಕು ಅಂತಕ್ಕಂಥ ಉದ್ದೇಶದನ್ನ ಜಾರಿ ಜಾರಿಗೆ ತಂದ್ ಯಾವ್ದು ಅಂತ ಮಿಷನ್ ಶಕ್ತಿ ಅಂತ ಹೇಳ್ತೀವಿ ಹಾಗಾದ್ರೆ ಈ ಯೋಜನೆಯ ಅಧೀನದೊಳಗಡೆ ಕೆಲಸ ಮಾಡ್ತಕ್ಕಂತ ತಾಯಂದಿರ ಮಕ್ಕಳಿಗೆ ರಾಷ್ಟ್ರೀಯ ಶಿಶು ವಿಹಾರ ಶಿಶು ವಿಹಾರ ಯೋಜನೆ ಅಂತ ಇತ್ತು ಈ ಕೆಲಸ ಮಾಡ್ಕೊಂಡ್ ಮಾಡ್ಕೊಂಡ್ರೆ ಮಕ್ಕಳನ್ನ ಜೋಪಾನ ಮಾಡ್ತಿರ್ತಾರೆ ಅಂತ ತಾಯಿಯಂದ್ರಿಗ್ ಏನ್ ಮಾಡ್ತಾರೆ ಅಂತಂದ್ರ ರಾಷ್ಟ್ರೀಯ ಶಿಶು ವಿಹಾರ ಅಂತಕ್ಕಂತ ಯೋಜನೆ ಕೂಡ ಜಾರಿಗೆ ತಂದಿದ್ದಾರೆ ಅಂದ್ರ ಮಕ್ಕಳ ಬೆಳವಣಿಗೆ ಆಗ್ಬೇಕು ಮಕ್ಕಳಿಗೊಂದು ಭದ್ರತೆ ಸಿಗ್ಬೇಕು ಅಂಡ್ ಆ ಮಕ್ಕಳಿಗೆ ಏನಾಗಿರ್ಬೇಕು ಅಂದ್ರೆ ಆರ್ಥಿಕವಾಗಿ ಮುಂದೆ ಯಾವ್ದೇ ರೀತಿಯ ಪರಿ ಅಂದ್ರ ಯಾವ್ದೇ ರೀತಿಯ ಒಂದು ಸಂಕಷ್ಟ ಉಂಟಾಗ್ಬಾರ್ದು ಅಂತ ಹೇಳ್ಬಿಟ್ಟು ಮಕ್ಕಳಿಗೋಸ್ಕರ ಮಕ್ಕಳ ರಕ್ಷಣೆಗಾಗಿ ಶಿಶು ವಿಹಾರ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ ಮಹಿಳೆಯರ ಭದ್ರತೆಗಾಗಿ ಒನ್ ಸ್ಟಾಪ್ ಸೆಂಟರ್ ಮತ್ತು ಮಹಿಳಾ ಸಹಾಯವಾಣಿ ಮತ್ತು ನಾರಿ ಅದಾಲತ್ ಎಂಬ ಹೆಸ ಘಟಕಗಳನ್ನ ಸ್ಥಾಪಿಸಲಾಗಿದೆ ಮಹಿಳೆಯರಿಗೆ ರಕ್ಷಣೆ ಮಾಡ್ಬೇಕು ಅಂತಾನೆ ಈ ಎಲ್ಲಾ ಸೆಂಟರ್ಸ್ ಗಳು ಇದಾವೆ ಒಂದು ಯಾವುದು ಅಂದ್ರ ಒನ್ ಸ್ಟಾಪ್ ಸೆಂಟರ್ ಅಂತಿದೆ ಮತ್ತು ಮಹಿಳಾ ಸಹಾಯವಾಣಿ ಅಂತಿದೆ ಮತ್ತು ನಾರಿ ಅದಾಲತ್ ಅಂತಕ್ಕಂಥ ಎಲ್ಲನೂ ಏನು ಅಂತಂದ್ರ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ರಕ್ಷಣಾ ಕೆಲಸವನ್ನ ಮಾಡ್ತಕ್ಕಂತಹ ಸಂಸ್ಥೆಗಳು ಅಂತ ಹೇಳ್ತೀವಿ ಓಕೆ ಇನ್ನ ಹದ್ಮೂರನೇದ್ ಯಾವುದು ಅಂತಾರ ಪಿ ಎಂ ಕಿಸಾನ್ ಯೋಜನೆ ಅಂತ ಹೇಳ್ತೀವಿ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಅಂತ ಹೇಳ್ತೀವಿ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಸೊ ಈ ಯೋಜನೆ ಅಡಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಜಮೀನು ಹೊಂದಿರತಕ್ಕಂತ ರೈತರ ಬ್ಯಾಂಕ್ ಖಾತೆಗೆ ಮೂರು ಕಂತುಗಳಂತೆ ಎರಡ್ ಸಾವಿರ ಎರಡ್ ಸಾವಿರ ಎರಡ್ ಸಾವಿರ ಅಂದ್ರೆ ಟೋಟಲ್ ಆರ್ ಸಾವಿರ ರೂಪಾಯಿನ ಕೊಡುತ್ತೆ ಅದನ್ನ ನಾವು ಸೀಡ್ಸ್ ಆಗಿರ್ಬಹುದು ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕವಾಗಿ ಅಗತ್ಯದ ಸೀಡ್ಸ್ ತಗೊಳ್ಳಿ ಅಥವಾ ಬೀಜಗಳನ್ನ ತಗೊಳ್ಳದಾಗಿರ್ಬಹುದು ರಸಗೊಬ್ಬರ ಬಳಕೆ ಮಾಡ್ಕೊಳ್ಳಿ ಯಾವ್ದಕ್ಕಾದ್ರೂ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಜಾರಿಗೆ ತಂದಿರ್ತಕ್ಕಂಥ ಅಂದ್ರೆ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಮೂರು ಕಂತಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಒಟ್ಟು ಒಂದ್ ವರ್ಷಕ್ಕೆ ಆರ್ ಸಾವಿರ ರೂಪಾಯಿನ ಕೊಡ್ತಾರೆ ಇನ್ನ ನೆಕ್ಸ್ಟ್ ಒನ್ ಯಾವ್ದು ಅಂತಂದ್ರ ಯುವ ಯೋಜನೆ ಅಂತ ಹೇಳ್ತೀವಿ ಯುವ ಅಂತಂದ್ರೆ ಯಂಗ್ ಅಪ್ಕಮಿಂಗ್ ಅಂಡ್ ವರ್ಸ್ ವರ್ಸಟೈಲ್ ಆಥರ್ಸ್ ಅಂತ ಹೇಳ್ತೀವಿ ಯಂಗ್ ಅಪ್ಕಮಿಂಗ್ ಅಂಡ್ ವರ್ಸಟೈಲ್ ಆಥರ್ಸ್ ಅಂತ ಹೇಳ್ತೀವಿ ಇವ ಅಂತಕ್ಕಂಥ ಯೋಜನೆ ಇದನ್ನ ನೀನು ಓದುವ ಹವ್ಯಾಸವನ್ನ ಅಭಿರುಚಿಯನ್ನ ಬಳಸಬೇಕು ಅಂತಕ್ಕಂಥದ್ದು ಉದ್ದೇಶ ದೇಶದಲ್ಲಿ ಓದುವುದಾಗಿರ್ಬಹುದು ಬರವಣಿಗೆನಾಗಿರ್ಬಹುದು ಅಂಡ್ ಪುಸ್ತಕ ಸಂಸ್ಕೃತಿಯನ್ನ ಉತ್ತೇಜನ ಮಾಡ್ಬೇಕು ಜೊತೆಗೆ ಜಾಗತಿಕವಾಗಿ ಭಾರತೀಯ ಬರಹಗಳನ್ನ ಪ್ರಕಟ ಮಾಡ್ಬೇಕು ಅಂತ ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತೀಯರು ಬರೆದಿರ್ತಕ್ಕಂಥ ಆ ಭಾರತೀಯರು ಬರೆದಿರ್ತಕ್ಕಂಥ ಕೆಲವಷ್ಟು ಲೇಖನಗಳನ್ನಾಗಿರ್ಬೋದು ಬರಹಗಳನ್ನಾಗಿರ್ಬೋದು ಅವುಗಳನ್ನೆಲ್ಲ ಜಾಗತಿಕ ಮಟ್ಟದಲ್ಲಿ ಬೆಳೆಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ ಈ ಒಂದು ಇವ ಅಂತಕ್ಕಂತ ಯೋಜನೆ ಯಂಗ್ ಅಪ್ಕಮಿಂಗ್ ಅಂಡ್ ವರ್ಸಟೈಲ್ ಆಥರ್ಸ್ ಅಂತ ಹೇಳ್ತೀವಿ ಈ ಯೋಜನೆ ಏನಾಗುತ್ತೆ ಅಂತಂದ್ರೆ ಜಾರಿಗೆ ಬರುತ್ತೆ ಸೊ ಓದುವರಿಗೋಸ್ಕರ ಜಾರಿಗೆ ಬಂದಿರತಕ್ಕಂತ ಯೋಜನೆ ಈ ಯೋಜನೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತೀಯ ಪರಂಪರೆ ಸಂಸ್ಕೃತಿ ಮತ್ತು ಜ್ಞಾನದ ವ್ಯವಸ್ಥೆಯನ್ನ ಉತ್ತೇಜನ ಮಾಡ್ಬೇಕು ಜೊತೆಗೆ ಬರಹಗಳನ್ನ ಬರೆಯೋರ್ಗೆ ಏನಾಗಿರ್ಬೇಕು ಅಂತಂದ್ರ ಬೆಂಬಲ ಸಿಗ್ಬೇಕು ಅವ್ರಿಗೆ ಸಪೋರ್ಟ್ ಅನ್ನ ಮಾಡ್ಬೇಕು ಅಂತಕ್ಕಂತ ಉದ್ದೇಶದಿಂದ ಜಾರಿಗೆ ತಂದಿರ್ತಕ್ಕಂತ ಯೋಜನೆ ಅಂಡ್ ಈ ಯೋಜನೆಯಲ್ಲಿ ತಯಾರಿಸಲಾದ ಪುಸ್ತಕಗಳನ್ನು ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ ಏನ್ ಮಾಡುತ್ತೆ ಅಂದ್ರೆ ಪ್ರಕಟ ಮಾಡುತ್ತೆ ಸೊ ಈ ಯೋಜನೆ ಅಂಡರ್ ಅಲ್ಲಿ ಯಾರ್ಯಾರು ಓದುವ ಅಭಿರುಚಿ ಇತ್ತು ಅಥವಾ ಬರಹಗಳನ್ನ ಬರಿತಕ್ಕಂತ ಅಭಿರುಚಿ ಇತ್ತು ಅಂತಂದ್ರೆ ಈ ಒಂದು ಈ ಯೋಜನೆಯಲ್ಲಿ ತಯಾರಿಸತಕ್ಕಂತಹ ಪುಸ್ತಕಗಳನ್ನ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ ಏನ್ ಮಾಡತ್ತೆ ಅಂದ್ರೆ ಪ್ರಕಟ ಮಾಡುತ್ತೆ ಸೊ ನೆಕ್ಸ್ಟ್ ಯಾವುದು ಅಂತಂದ್ರ ಹದಿನೈದನೇದು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಇನಿಶಿಯೇಟಿವ್ ಅಂತ ಹೇಳ್ತೀವಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಇನಿಶಿಯೇಟಿವ್ ಒಂದು ಜಿಲ್ಲೆ ಒಂದು ಉತ್ಪನ್ನ ಸೊ ಹಾಗಾದ್ರೆ ಜಿಲ್ಲೆಗಳೇನಾಗ್ತವು ಅಂತಾರ ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನ ತಲುಪಲು ಅಂದ್ರೆ ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ ಗಳು ಆ ಪ್ರಾಡಕ್ಟ್ಸ್ ಗಳು ಜಿಲ್ಲೆಗಳಲ್ಲಿ ಮಾತ್ರ ಏನಾಗ್ತವೆ ಅಂದ್ರೆ ಹೆಚ್ಚಿಗೆ ಆದ್ಯತೆ ಕೊಟ್ಟು ಅದ್ರನ್ನ ಉತ್ಪಾದನೆ ಮಾಡ್ತಿರ್ತಾರೆ ಅಂತ ವಸ್ತುಗಳನ್ನ ಪ್ರೋತ್ಸಾಹ ಮಾಡ್ಬೇಕು ಅಂತಕ್ಕಂತ ಉದ್ದೇಶನ ಜಾರಿಗೆ ಬಂದದ್ಯಾವ್ದು ಅಂತಾರ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತಕ್ಕಂತ ಉಪಕ್ರಮ ಸೊ ಹಾಗಾದ್ರೆ ಜಿಲ್ಲೆಗಳು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನ ತಲುಪಲು ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ಬೆಳವಣಿಗೆಯನ್ನ ಉತ್ತೇಜನ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇರತಕ್ಕಂತ ಗ್ರಾಮೀಣ ಭಾಗದೊಳಗಡೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು ಆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ಉತ್ಪನ್ನದ ಪ್ರಮಾಣವನ್ನ ಹೆಚ್ಚಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳ್ತು ಹಾಗಾದ್ರೆ ಒಂದು ಜಿಲ್ಲೆಯಲ್ಲಿ ಅಂದ್ರೆ ಆ ಜಿಲ್ಲೆಯೊಳಗಡೆ ನಾವಾಗ್ಲೇ ಹೇಳಿದೆ ಪ್ರಸಿದ್ಧಿ ಅಂತ ಏನು ವಸ್ತು ಇರುತ್ತೋ ಅಂತ ಪ್ರಸಿದ್ಧಿ ವಸ್ತುಗಳನ್ನ ಉತ್ಪಾದನೆ ಮಾಡ್ಬೇಕು ಅಂತ ಪ್ರಸಿದ್ಧಿ ವಸ್ತುಗಳು ಇನ್ನೂ ಹೆಚ್ಚು ಉತ್ಪಾದನೆ ಆಗಿ ಮಾರಾಟದ ಪ್ರಮಾಣ ಹೆಚ್ಚಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಜಾರಿಗೆ ಬಂದಿರೋದು ಫಾರ್ ಎಕ್ಸಾಂಪಲ್ ಜೇನುತುಪ್ಪ ಬುಡಕಟ್ಟು ಪ್ರದೇಶಗಳಲ್ಲಿನ ಸಣ್ಣ ಅರಣ್ಯ ಉತ್ಪನ್ನಗಳು ಅಂದ್ರೆ ಯೂಶ್ವಲಿ ಜೇನುತುಪ್ಪ ಪ್ರೊಡಕ್ಷನ್ ಮಾಡೋದಾಗಿರ್ಬೋದು ಅಥವಾ ಬುಡಕಟ್ಟು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಈ ಜನರ ಉತ್ಪಾ ಜನರ ಉತ್ಪನ್ನಗಳಾಗಿರಬಹುದು ಅಥವಾ ಸಾಂಪ್ರದಾಯಿಕ ಭಾರತೀಯ ಗಿಡಮೂಲಿಕೆಗಳಾಗಿರ್ಬೋದು ಸೊ ಇಂತಹ ಒಂದು ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಜಾರಿಗೆ ಬಂದದ್ದು ನೆಕ್ಸ್ಟ್ ಒನ್ ಯಾವುದು ಅಂದ್ರೆ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನಯ ಮಹಾ ಅಭಿಯಾನ್ ಅಂತ ಹೇಳ್ತೀವಿ ಪ್ರಧಾನ ಮಂತ್ರಿ ಜನಜಾತಿ ಆದಿವಾಸಿ ನಯ ಮಹಾ ಅಭಿಯಾನ್ ಅಂತ ಹೇಳ್ತೀವಿ ಸೊ ಚದುರಿದ ಬುಡಕಟ್ಟು ಜನಾಂಗಗಳನ್ನ ಮತ್ತು ದುರ್ಬಲ ಆದಿವಾಸಿ ಜನಾಂಗಗಳನ್ನ ಸಮಗ್ರ ಅಭಿವೃದ್ಧಿಯನ್ನ ಗೊಳಿಸ್ಬೇಕು ಸಮಗ್ರವಾಗಿ ಬುಡಕಟ್ಟು ಸಮುದಾಯ ಆಗಿರ್ಬೋದು ಅಥವಾ ಹಿಂದುಳಿದಿರ್ತಕ್ಕಂತಹ ಬುಡಕಟ್ಟು ಸಮುದಾಯ ಆಗಿರ್ಬೋದು ಅಥವಾ ಅಲ್ಲಿ ಚದುರು ಹೋಗಿರತಕ್ಕಂತಹ ಬುಡಕಟ್ಟು ಸಮುದಾಯ ಆಗಿರ್ಬಹುದು ಅವರನ್ನ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥ ಉದ್ದೇಶನೇ ಜಾರಿಗೆ ಬಂದದ್ದು ಯಾವುದು ಅಂತಂದ್ರ ಪ್ರಧಾನ ಮಂತ್ರಿ ಜನ್ಜಾತಿ ಆದಿವಾಸಿ ನಯ ಮಹಾ ಅಭಿಯಾನ್ ಅಂತ ಹೇಳ್ತೀವಿ ಸೊ ದೇಶದ ಹದಿನೆಂಟು ರಾಜ್ಯಗಳಲ್ಲಿ ಒಟ್ಟು ಎರಡ್ ಐವತ್ತು ಜಿಲ್ಲೆಗಳಲ್ಲಿ ಒಟ್ಟು ಇಪ್ಪತ್ತೆರಡು ಸಾವಿರದ ಐದ್ನೂರ ನಲ್ವತ್ ಹಳ್ಳಿಗಳಲ್ಲಿ ಎಪ್ಪತ್ತೈದು ಅತಿ ದುರ್ಬಲ ಆದಿವಾಸಿ ಸಮುದಾಯಗಳನ್ನ ಆ ಸಮುದಾಯಗಳು ಇವುಗಳನ್ನ ಒಟ್ಟು ಜನಸಂಖ್ಯೆ ಇವ್ರು ಇವ್ರೆಲ್ಲ ಒಟ್ಟು ಜನಸಂಖ್ಯೆ ಅಷ್ಟೈತಿ ಅಂದ್ರೆ ಇಪ್ಪತ್ತು ಜನಸಂಖ್ಯೆ ಇದೆ ಇವ್ರನ್ನ ಟೋಟಲ್ ಆಗಿ ಏನ್ ಮಾಡ್ಕೋಬೇಕು ಅಂದ್ರೆ ರಕ್ಷಣೆ ಮಾಡ್ಬೇಕು ಅಂತಕ್ಕಂತ ಉದ್ದೇಶನ ಜಾರಿಗೆ ಬಂದದ್ ಯಾವ್ದು ಅಂದ್ರ ಪ್ರಧಾನ ಮಂತ್ರಿ ಜನಜಾತಿ ಆದಿವಾಸಿ ನಯ ಮಹಾ ಅಭಿಯಾನ್ ಅಂತಕ್ಕಂತ ಜಾರಿಗೆ ಬರುತ್ತೆ ನೆಕ್ಸ್ಟ್ ಒನ್ ಯಾವ್ದು ಅಂದ್ರ ಅಮೃತ ದಾಸೋಹ ಯೋಜನೆ ಅಂತ ಹೇಳ್ತೀವಿ ಅಮೃತ ದಾಸೋಹ ಅಂತಕ್ಕಂತ ಯೋಜನೆ ದೇಶದಲ್ಲಿ ಇರ್ತಕ್ಕಂಥಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಜಾರಿಗೆ ಬರುತ್ತೆ ದೇಶದಲ್ಲಿರ್ತಕ್ಕಂಥ ಜೌಗು ಅಥವಾ ತೇವಯುತವಾಗಿರ್ತಕ್ಕಂಥ ಭೂಮಿ ಪ್ರದೇಶಗಳನ್ನ ರಕ್ಷಣೆ ಮಾಡ್ಬೇಕು ಜೊತೆಗೆ ಅಂದ್ರೆ ದೇಶದಲ್ಲಿರ್ತಕ್ಕ ರಾಮ್ಸರ್ ಭೂಮಿ ಅಂತ ಜೌಗು ಪ್ರದೇಶ ಅಂತ ಅಂದ್ರೆ ಅತಿ ಹೆಚ್ಚು ತೇವಾಂಶ ಭರಿತವಾಗಿರ್ತಕ್ಕಂಥ ಪ್ರದೇಶ ಸೊ ಇಂತ ರಾಮ್ಸರ್ ಭೂಮಿಯನ್ನ ರಕ್ಷಣೆ ಮಾಡ್ಬೇಕು ಅಂಡ್ ಜೌಗು ಭೂಮಿಯನ್ನ ರಕ್ಷಣೆ ಮಾಡ್ಬೇಕು ಇಂಟೆನ್ಶನ್ ಜಾರಿಗೆ ಬಂದ್ ಯಾವುದು ಅಂದ್ರೆ ಅಮೃತ ದಾಸೋಹ ಯೋಜನೆ ಅಂತ ಹೇಳ್ತಿ ಅಮೃತ ಸರೋವರ ಯೋಜನೆ ಅಂತ ಕೂಡ ಮತ್ತೊಂದು ಯೋಜನೆ ಇದೆ ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಿಂದ ರೂಪಿಸಿದ ಕಾರ್ಯಕ್ರಮವಾಗಿದೆ ಆಗಿದೆ ಹೌದಾ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಿಂದ ಜಾರಿಗೆ ಬರುತ್ತಾ ಪ್ರತಿ ಜಿಲ್ಲೆಯ ಕನಿಷ್ಠ ಎಪ್ಪತ್ತೈದು ಕೆರೆಗಳನ್ನ ಎಪ್ಪತ್ತೈದು ಜಲಮೂಲಗಳನ್ನ ರಕ್ಷಣೆ ಮಾಡ್ಬೇಕು ಜೊತೆಗೆ ಅಭಿವೃದ್ಧಿಯನ್ನು ಗೊಳಿಸಬೇಕು ಅಂತಕ್ಕಂತ ಉದ್ದೇಶನೇ ಜಾರಿಗೆ ಬಂದದ್ ಯಾವುದು ಅಂತಂದ್ರ ಅಮೃತ ಸರೋವರ ಯೋಜನೆ ಅಂತ ಹೇಳ್ತೀವಿ ಹೌದಾ ಯಾವುದು ಅಂತಂದ್ರ ಅಮೃತ ಸರೋವರ ಅಂತಕ್ಕಂತ ಯೋಜನೆ ಎಸ್ ಅಮೃತ ಸರೋವರ ಅಂತಕ್ಕಂಥ ಯೋಜನೆ ಏನಾಗುತ್ತೆ ಅಂತರ ಜಾರಿಗೆ ಬರುತ್ತೆ ಅಂದ್ರೆ ಜಲಮೂಲಗಳ ರಕ್ಷಣೆಗಾಗಿ ಎಪ್ಪತ್ತೈದು ಕೆರೆಗಳನ್ನ ಅಥವಾ ಎಪ್ಪತ್ತೈದು ಜಲಮೂಲಗಳನ್ನ ರಕ್ಷಣೆ ಮಾಡ್ಬೇಕು ಅಂತಾನೆ ಜಾರಿಗೆ ಬಂದದ್ದು ಯಾವ್ದು ಅಂತ ಅಮೃತ ಸರೋವರ ಯೋಜನೆ ಅಂತ ಹೇಳ್ತೀವಿ ಅಂಡ್ ನೆಕ್ಸ್ಟ್ ಒನ್ ಯಾವುದು ಅಂತರ ಡ್ರೋನ್ ದೀದಿ ಯೋಜನೆ ಅಂತ ಡ್ರೋನ್ ಪ್ರತಾಪ್ ಏನ್ ಬರ್ತಲ್ಲ ಸೊ ಡ್ರೋನ್ ದೀದಿ ಯೋಜನೆ ಅಂತ ಹೇಳ್ತೀವಿ ದೇಶದಲ್ಲಿರ್ತಕ್ಕಂತ ಹದಿನೈದು ಸಾವಿರ ಆಯ್ದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಡ್ರೋನ್ಗಳನ್ನ ಒದಗಿಸ್ಬೇಕು ಅಂತಕ್ಕಂತ ಉದ್ದೇಶದಿಂದ ಸ್ಪೆಷಲಿ ಸ್ವಸಹಾಯ ಗುಂಪಿನೊಳಗಡೆ ಏನಾಗಿರ್ಬೇಕು ಅಂತಂದ್ರೆ ಆ ಮಹಿಳೆಯರು ಇರ್ಬೇಕು ಸೊ ಈ ಡ್ರೋನ್ಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ರೈತರಿಗೆ ಕೃಷಿ ಉದ್ದೇಶಗಳಿಗಾಗಿ ಡ್ರೋನ್ಸ್ ಗಳು ಏನಾಗ್ತಾವೆ ಅಂತಾರ ಹೆಲ್ಪ್ ಆಗ್ತವೆ ಸೊ ಅದರಿಂದ ಏನ್ ಮಾಡುವುದಂದ್ರ ಬಾಡಿಗೆ ಕೊಡಬಹುದು ಅಂತಕ್ಕಂತ ಉದ್ದೇಶದಿಂದ ಜಾರಿಗೆ ತಂದದ್ದು ಯಾವುದು ಅಂದ್ರ ಡ್ರೋನ್ ದೀದಿ ಯೋಜನೆ ಅಂತ ಹೇಳ್ತಿವಿ ಸೊ ಇವಿಷ್ಟು ಏನು ಅಂತಂದ್ರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಕೇಂದ್ರ ಸರ್ಕಾರದ ಇತ್ತೀಚಿನ ಪ್ರಮುಖ ಯೋಜನೆಗಳು ಅಂತ ಹೇಳ್ತೇವೆ ಒಂದು ಡ್ರೋನ್ ಯೋಜನೆ ಆಗಿರ್ಬೋದು ಅಮೃತ ಸರೋವರ ಯೋಜನೆ ಆಗಿರ್ಬೋದು ಅಮೃತ ದಾಸೋಹ ಯೋಜನೆ ಆಗಿರ್ ಅಮೃತ ದಾಸೋಹರ್ ದಾಸೋಹ ಅಲ್ಲ ಸಾರಿ ದಾಸೋಹರ್ ಅಂತ ಹೇಳ್ತೇವೆ ಅಮೃತ ದಾಸೋಹರ್ ಯೋಜನೆ ಆಗಿರ್ಬೋದು ನೆಕ್ಸ್ಟ್ ಪ್ರಧಾನ ಮಂತ್ರಿ ಜನಜಾತಿ ಆದಿವಾಸಿ ನಯ ನಯಾ ಮಹಾ ಅಭಿಯಾನ ಅಂತಕ್ಕಂಥದಾಗಿರ್ಬೋದು ಜೊತೆಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನೋದಾಗಿರ್ಬೋದು ನೆಕ್ಸ್ಟ್ ಯಾವುದು ಅಂತಂದ್ರೆ ಯುವ ಯೋಜನೆ ಆಗಿರ್ಬೋದು ಪಿ ಕಿಸಾನ್ ಯೋಜನೆ ಆಗಿರ್ಬೋದು ನೆಕ್ಸ್ಟ್ ಯಾವುದು ಅಂದ್ರೆ ಮಿಷನ್ ಶಕ್ತಿ ಆಗಿರ್ಬೋದು ನೆಕ್ಸ್ಟ್ ಮಿಷನ್ ವಾತ್ಸಲ್ಯ ಆಗಿರ್ಬೋದು ಸೊ ಹಾಗಾದ್ರೆ ಪ್ರಧಾನ ಮಂತ್ರಿ ಮಾತೃವಂದನ್ ಅಭಿಯಾನ ಆಗಿರ್ಬೋದು ನೆಕ್ಸ್ಟ್ ಪರ್ವತಮಾಲಾ ಯೋಜನೆ ಆಗಿರ್ಬೋದು ನೆಕ್ಸ್ಟ್ ಯಾವುದು ಅಂತಂದ್ರ ನಲ್ಸೆ ಜಲ್ ಅಭಿಯಾನ ಅಂದ್ರೆ ಜಲ ಜೀವನ್ ಮಿಷನ್ ಅಭಿಯಾನದಲ್ಲಿ ಜಾರಿಗೆ ಬಂದದ್ದಾಗಿರ್ಬಹುದು ಸ್ವಾಮಿತ್ವ ಅಂತಕ್ಕಂಥ ಯೋಜನೆ ಆಗಿರ್ಬೋದು ನೆಕ್ಸ್ಟ್ ಯಾವುದು ಅಂತಂದ್ರೆ ಈ ಒಂದು ಒಂದು ದೇಶ ಒಂದು ರಸಗೊಬ್ಬರ ಅಂತಕ್ಕಂಥ ಯೋಜನೆ ನೆಕ್ಸ್ಟ್ ಯಾವ್ದು ಅಂದ್ರೆ ಸಿಕಲ್ಸಲ್ ಅನಿಮಿಯಾ ಎಲಿಮಿನೇಷನ್ ಮಿಷನ್ ಆಗಿರ್ಬೋದು ನೆಕ್ಸ್ಟ್ ವೈಬ್ರಂಟ್ ವಿಲೇಜಸ್ ಪ್ರೋಗ್ರಾಮ್ ಆಗಿರ್ಬೋದು ನೆಕ್ಸ್ಟ್ ಯಾವುದು ಅಂದ್ರೆ ಸಂಘಟನೆ ಸೇ ಸಮೃದ್ಧಿ ಅಭಿಯಾನ್ ಅಂತಕ್ಕಂಥದ್ದು ನೋಡಿದ್ವಿ ಮಹಿಳಾ ಯೋಜನೆ ಆಗಿರ್ಬೋದು ಸ್ಮೈಲ್ ಯೋಜನೆ ಅಂತಕ್ಕಂಥದ್ದು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಪ್ರಧಾನ ಮಂತ್ರಿ ಪ್ರಧಾನ ಪಿ ಎಂ ಶ್ರೀ ಯೋಜನೆ ಆಗಿರ್ಬೋದು ಸೊ ಇವಿಷ್ಟು ಏನು ಅಂದ್ರೆ ಒಂದು ಸುಮಾರು ಹದಿನೈದು ಯೋಜನೆಗಳನ್ನ ಈ ಕ್ಲಾಸ್ ಅಲ್ಲಿ ನೋಡಿದಿವಿ ಮತ್ತೆ ನೆಕ್ಸ್ಟ್ ಯೋಜನೆಗಳನ್ನ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಅನ್ನ ಮತ್ತೊಂದು ಕ್ಲಾಸ್ ಅಲ್ಲಿ ನಾವು ಡಿಸ್ಕಶನ್ ಮಾಡೋಣ ಅಂಡ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ಕ್ಲಾಸ್ ಒಳಗಡೆ ಸಂಪೂರ್ಣವಾಗಿ ಅಂದ್ರೆ ಈ ವರ್ಷ ಎರಡು ಮೂರು ವರ್ಷದಲ್ಲಿ ತಂದಿರತಕ್ಕಂತ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳು ಇದಾವೆ ನೆಕ್ಸ್ಟ್ ಕ್ಲಾಸ್